ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु अभद्रेषु नित्यं भागवतसेवय भगवतिरुत्तमश्लोके भक्तिर्भवति नैष्टिकी ॐानतिमिरान्दस्य ज्ञानाञ्जनशलाकय चक्षुर तस्म श्रीगुरव नम नमो विष्णु पदाय कृष्ण प्रेस्था भूतले श्रीमते भक्तिवेदातस्वामीति नमस्ते सारस्वतीदेव गौरवाणी प्रचारिणी निर्विशेष शून्यवादी पाश्चातणी जय दे कृष्ण चैतन्य प्रभूनिनंदीअद्दाधरा शिवासादिगौरवक्वृंद हरे कृष्ण हरे कृष्ण 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 हरे खुर्ण, हरे ಹರೇ ರಾಮ ಹರೇ ರಾಮ 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 ಹರೇ ಹರಿ ಹರೇ ಕೃಷ್ಣ ಓಕೆ ಸ್ಕಂದ ಇದು ಅಧ್ಯಾಯ ಹದಿನಾರು ಜಂಬು ದ್ವೀಪದ ವರ್ಣನೆ ಹ್ಮ್ ಸೊ ನಿನ್ನೆ ನೋಡಿದ್ದ ಚಿತ್ರದ ಇವತ್ತು ಹ್ಮ್ ವರ್ಣನೆ ಚಿತ್ರ ಮತ್ತೆ ಹಾಕ್ತೀನಿ ಇಲ್ಲಿ ನಿಮಗೆ ಇಲ್ಲಿಂದ ಶುರು ಆಗುತ್ತೆ ಆ್ಯಕ್ಚುಲಿ ಇದ್ರ ಬದಲು ಇನ್ನೊಂದಿದೆ ಸ್ವಲ್ಪ ವಾಸಿ ಓಕೆ ಇವಾಗ ಇದರ ವರ್ಣನೆ ಶುರು ಆಗುತ್ತೆ ಪರೀಕ್ಷಿತ ರಾಜನು ಶುಕಮುನಿಗಳಿಗೆ ಹೇಳಿದನು ಹೇ ಬ್ರಾಹ್ಮಣರೇ ಸೂರ್ಯನು ತನ್ನ ಪ್ರಕಾಶವನ್ನು ಮತ್ತು ಶಾಖವನ್ನು ಎಲ್ಲಿಯವರೆಗೆ ಪ್ರಸರಿಸುವನೋ ಅಲ್ಲಿಯವರೆಗೆ ಮತ್ತು ಚಂದ್ರ ಮತ್ತು ನಕ್ಷತ್ರಗಳು ಕಾಣುವಷ್ಟು ದೂರದವರೆಗೆ ಭೂಮಂಡಲದ ವ್ಯಾಸವು ವಿಸ್ತರಿಸಿದೆ ಎಂದು ನೀವು ಈಗಾಗಲೇ ನನಗೆ ತಿಳಿಸುತ್ತೀರಿ ವ್ಯಾಸ ಅಂದ್ರೆ ನನಗೆ ಗೊತ್ತಿಲ್ಲ ನಿಮ್ಗೆಲ್ಲರಿಗೂ ಗೊತ್ತಾ ಅಂತ ಒಂದು ಸರ್ಕಲ್ ಡ್ರಾ ಮಾಡರೆ ನಾನು ಕನ್ನಡದಲ್ಲಿ ಓದಿಲ್ಲ ಇದನ್ನ ಆದ್ರೆ ರೇಡಿಯಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ ರೇಡಿಯಸ್ ಅಂದ್ರೆ ಆ ಸರ್ಕಲಿನ ಮಧ್ಯದಿಂದ ಸೆಂಟರ್ ಸೆಂಟರಿಂದ ಒಂದು ನಾವು ಲೈನ್ ಡ್ರಾ ಮಾಡಿದ್ರೆ ಆ ಮಧ್ಯದಿಂದ ಸರ್ಕಲ್ ತನಕ ಮುಟ್ಟ ಮುಟ್ಟೋದು ಅದಕ್ಕೆ ವ್ಯಾಸ ರೇಡಿಯಸ್ ಅಂತಾರೆ ಕನ್ನಡದಲ್ಲಿ ವ್ಯಾಸ ಅಂತಾರೆ ಹ್ಮ್ ಸೊ ಇಲ್ಲಿ ಹೇಳ್ತಾ ಇದಾರೆ ಸೂರ್ಯನು ತನ್ನ ಪ್ರಕಾಶ ಪ್ರಕಾಶವನ್ನು ಮತ್ತು ಶಾಖವನ್ನು ಎಲ್ಲಿಯವರೆಗೆ ಪ್ರಸರಿಸುವನೋ ಅಲ್ಲಿಯವರೆಗೆ ಮತ್ತು ಚಂದ್ರ ಮತ್ತು ನಕ್ಷತ್ರಗಳು ಕಾಣುವಷ್ಟು ದೂರದವರೆಗೆ ಭೂಮಂಡಲದ ವ್ಯಾಸವು ವಿಸ್ತರಿಸಿದೆ ಎಂದು ನೀವು ಈಗಾಗಲೇ ನನಗೆ ತಿಳಿಸಿದ್ದೀರಿ ನನ್ನ ಪ್ರಿಯ ಪ್ರಭುವೆ ಮಹಾರಾಜ ಪ್ರಿಯವ್ರತನ ರಥದ ಚಕ್ರಗಳು ಏಳು ಹೊಂಡಗಳನ್ನು ಸೃಷ್ಟಿಸಿದವು ಹಳ್ಳಗಳು ಅವುಗಳಿಂದ ಏಳು ಸಾಗರಗಳು ಅಸ್ತಿತ್ವಕ್ಕೆ ಬಂದವು ಸೊ ಇಲ್ಲಿ ಈ ಒಂದು ಸಂಪೂರ್ಣ ಭೂಮಿ ಒಂದೇ ಒಂದಿತ್ತು ಒಂದಾಗಿತ್ತು ಅವಾಗ ದ್ವೀಪಗಳು ಸೃಷ್ಟಿಯಾಗಿರ್ಲಿಲ್ಲ ಮಹಾರಾಜ ಪ್ರಿಯವ್ರತ ಹಿಂದೆ ನಾವು ಓದಿದ್ವಿ ಮಹಾರಾಜ ಪ್ರಿಯವ್ರತ ವ್ರತ ಅವನು ಒಂದ್ಸತಿ ಸೂರ್ಯನ ಹಿಂದೆ ಸೂರ್ಯನ ಸೂರ್ಯ ಕಡೆ ಒಂದ್ ಕಡೆ ಕತ್ಲೆ ಆಗತ್ತೆ ಒಂದ್ ಕಡೆ ಬೆಳಕಾಗತ್ತೆ ಅದು ಪ್ರಿಯವ್ರತ ಮಹಾರಾಜನಿಗೆ ಇಷ್ಟ ಆಗ್ಲಿಲ್ಲ ಅವನು ಸ್ವಯಂಭುವ ಮನುವಿನ ಪುತ್ರ ಹ್ಮ್ ಸೊ ಅವನೇನ್ ಮಾಡ್ತಾನೆ ತನ್ನ ರಥವನ್ನ ತಗೊಂಡು ಆ ಸೂರ್ಯನ ಹಿಂದೆನೇ ಹೋಗ್ತಾನೆ ಸೊ ಅವನಿಗೆ ಕತ್ಲೆ ಆಗೋದು ಇಷ್ಟ ಇರ್ಲಿಲ್ಲ ಅವ್ನಿಗೆ ಸೊ ಅವನು ಸೂರ್ಯನ ಹಿಂದೆನೆ ಹೋಗ್ತಾನೆ ಆದ್ರಿಂದ ಅವ್ನಿಗೆ ಆ ಯಾವಾಗ್ಲೂ ಬೆಳಕೆ ಇತ್ತು ಹ್ಮ್ ಹ್ಮ್ ಸೊ ಅವನ ಚಕ್ರದ ಗಾಲಿಗಳು ಅವನ ಅವನ ರಥದ ಗಾ ಚಕ್ರಗಳು ಏಳು ಸಮ ಏಳು ಆ ಹೊಂಡಗಳನ್ನ ಮಾಡುತ್ತವೆ ಹ್ಮ ಹಳ್ಳಗಳನ್ನ ಆ ಹಳ್ಳಗಳಲ್ಲಿ ಅಂದ್ರೆ ಎಲ್ಲ ಪೂರ್ತಿ ಒಂದು ನೆಲವೇ ಒಂದು ಸಮವಾದ ಅಂದ್ರೆ ಒಂದೇ ಒಂದು ನೆ ದ್ವೀಪ ಇತ್ತು ಒಂದೇ ಒಂದು ಭೂಮಿ ಇತ್ತು ಅದನ್ನ ಅವನು ಏಳು ಸರ್ಕಲ್ ಮಾಡ್ದ ಏಳು ಸರ್ಕಲ್ ಮಾಡ್ದಾಗ ಏನಾಯ್ತು ಆ ಹೊಂಡಗಳಲ್ಲಿ ಬೇರೆ ಬೇರೆ ಸಮುದ್ರಗಳು ಸೃಷ್ಟಿಯಾದವು ಒಂದ್ ಮೊದಲನೇ ಸಮುದ್ರ ಉಪ್ಪಿನ ಸಮುದ್ರ ಆಮೇಲೆ ಕಬ್ಬಿನ ರಸ ಮದ್ಯ ತುಪ್ಪ ಹಾಲು ಮೊಸರು ಮತ್ತೆ ಕುಡಿಯೋ ನೀರು ಅವುಗಳಿಂದ ಏಳು ಸಾಗರಗಳು ಅಸ್ತಿತ್ವಕ್ಕೆ ಬಂದವು ಈ ಏಳು ಸಾಗರಗಳಿಂದಾಗಿ ಭೂಮಂಡಲವು ಏಳು ದ್ವೀಪಗಳಾಗಿ ವಿಭಜಿತವಾಗಿದೆ ಸೊ ಭೂಮಂಡಲ ಮೊದಲು ಒಂದೇ ಭೂಮಿ ಇದ್ದಿದ್ದು ಒಂದೇ ದ್ವೀಪ ಇದ್ದಿದ್ದು ಒಂದೇ ದ್ವೀಪ ಅಂತ ಹೇಳಕ್ಕಾಗಲ್ಲ ಒಂದೇ ಭೂಮಿ ಇತ್ತು ಅದನ್ನ ಅವನ ಚಕ್ರದ ಗಾಲಿಗಳಿಂದ ಏಳು ಸಮುದ್ರಗಳಾದವು ಮತ್ತೆ ಆ ಒಂದು ನೆಲದ ಭಾಗ ಏಳು ಭಾಗಗಳಾಗಿ ಏಳು ದ್ವೀಪಗಳಾಗಿ ವಿಭಜಿತವಾಯಿತು ನೀವು ಅವುಗಳ ಅಳತೆ ಹೆಸರುಗಳು ಮತ್ತು ಗುಣಲಕ್ಷಣಗಳ ಸ್ಥೂಲ ವಿವರಣೆಯನ್ನು ನೀಡಿದ್ದೀರಿ ಈಗ ನಾನು ಅವುಗಳ ಬಗ್ಗೆ ವಿವರವಾಗಿ ತಿಳಿಯಲು ಬಯಸುತ್ತೇನೆ ದಯಮಾಡಿ ನನ್ನ ಬಯಕೆಯನ್ನು ಪೂರೈಸಿರಿ ಅಂತ ಪರೀಕ್ಷಿತ ಮಹಾರಾಜ ಶುಖಮುನಿಗಳನ್ನ ಕೇಳ್ತಾ ಇದ್ದಾನೆ ಮನಸ್ಸು ದೇವೋತ್ತಮ ಪರಮ ಪುರುಷನ ಪ್ರಕೃತಿ ಗುಣಗಳ ಬಾಹ್ಯ ಲಕ್ಷಣಗಳ ಮೇಲೆ ಸ್ಥಿರವಾದಾಗ ಶುದ್ಧ ಸಾತ್ವಿಕ ನೆಲೆಗೆ ಬಂದು ನಿಲ್ಲುತ್ತದೆ ಹ್ಮ್ ಸೊ ಈ ರೀತಿ ಭಗವಂತನ ಇದು ಆ ಭೌತಿಕ ಪ್ರಕೃತಿ ಭಗವಂತನ ಭೌತಿಕ ಪ್ರಕೃತಿಯ ಶಕ್ತಿ ಇದು ಆ ಯಾವಾಗ ಮನಸ್ಸು ಇದರ ಮೇಲೆ ಸ್ಥಿರವಾದವಾದಾಗ್ಲೂ ಕೂಡ ಶುದ್ಧ ಸಾತ್ವಿಕ ನೆಲೆಗೆ ಬಂದು ನಿಲ್ಲುತ್ತಂತೆ ಮನಸ್ಸು ಅಂದ್ರೆ ಈ ಭೌತಿಕ ಸೃಷ್ಟಿಯ ವಿಷಯಗಳನ್ನ ನಾವು ಶ್ರವಣ ಮಾಡಿದ್ರು ಕೂಡ ಮನಸ್ಸು ದ್ವಜ ಗುಣ ತಮೋಗುಣದಿಂದ ಮೇರೇರಿ ಶುದ್ಧ ಗುಣಕ್ಕೆ ಬರೋಕೆ ಸಾಧ್ಯ ಶುದ್ಧ ಸತ್ವ ಗುಣಕ್ಕೆ ಬರ್ಲೇಬೇಕು ನಾವು ಇಲ್ಲ ಅಂದ್ರೆ ಭಕ್ತಿಯಲ್ಲಿ ಮುಂದುವರಿಯಕ್ಕಾಗಲ್ಲ ಒಂದೊಂದ್ಸತಿ ನಾವ್ ಅನ್ಕೋಬಹುದು ಅಯ್ಯೋ ಇದೆಲ್ಲ ಏನಕ್ ಬೇಕು ಆ ಸೃಷ್ಟಿ ಬ್ರಹ್ಮ ಆ ಭೌತಿಕ ಜಗತ್ತು ಇದೆಲ್ಲ ಏನಕ್ ಬೇಕು ಸುಮ್ಮನೆ ನಾವು ಭಗವಂತನ ಲೀಲೆಗಳನ್ನ ಕೇಳೋಣ ಭಗವಂತನ ಬಗ್ಗೆ ಶ್ರವಣ ಮಾಡೋಣ ಅಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ರವಣದಿಂದಲೂ ಕೂಡ ಈ ವಿಷಯದ ಬಗ್ಗೆ ನಾವು ಶ್ರವಣ ಮಾಡೋದ್ರಿಂದ ಕೂಡ ಭಗವಂತನ ಶಕ್ತಿ ಆಗಿರೋದ್ರಿಂದ ಇದು ನಮ್ಮನ್ನ ನಮ್ಮ ಮನಸ್ಸು ಪರಿಶುದ್ಧವಾಗತ್ತೆ ಮತ್ತೆ ನಾವು ಶುದ್ಧ ಸತ್ವಕ್ಕೆ ಅಂದ್ರೆ ಸತ್ವಗುಣವನ್ನು ಮೀರಿರುವಂತ ಹ್ಮ್ ಆ ಹಂತಕ್ಕೆ ನಾವು ಏರ್ಬೋದು ಅಂತ ಹೇಳ್ತಾ ಇದಾರೆ ಈ ದಿವ್ಯ ಸ್ಥಾನದಲ್ಲಿ ವ್ಯಕ್ತಿಯು ದೇವೋತ್ತಮ ಪರಂಪುರುಷನಾದ ವಾಸುದೇವನನ್ನು ಅರಿಯಲು ಸಾಧ್ಯ ಸೊ ಈ ಶುದ್ಧ ಸತ್ವಕ್ಕೆ ಬಂದ್ರೆ ನಮಗೆ ನಿಜವಾಗ್ಲೂ ಭಗವಂತನನ್ನು ಅರಿಯೋದಕ್ಕೆ ಸಾಧ್ಯವಾಗತ್ತೆ ಅವನು ತನ್ನ ಸೂಕ್ಷ್ಮ ರೂಪದಲ್ಲಿ ಸ್ವಯಂ ಪ್ರಕಾಶನು ಮತ್ತು ಪ್ರಕೃತಿ ಗುಣ ಅತೀತನೂ ಆಗಿದ್ದಾನೆ ಭಗವಂತ ಆ ಸೂಕ್ಷ್ಮನು ಸ್ವಯಂ ಪ್ರಕಾಶನೂ ಪ್ರಕೃತಿ ಗುಣಗಳ ಅತೀತನೂ ಆಗಿದ್ದಾನೆ ಏ ನನ್ನ ಪ್ರಭುವೆ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿರುವ ಈ ಆ ರೂಪವನ್ನು ಹೇಗೆ ಗ್ರಹಿಸಬಹುದು ಎಂಬುದನ್ನು ದಯವಿಟ್ಟು ವಿಶದವಾಗಿ ಹೇಳಿ ಬ್ರಹ್ಮಾಂಡವನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಶುಕ ಮಹರ್ಷಿಗಳು ಹೇಳಿದರು ನನ್ನ ಪ್ರಿಯ ರಾಜನೇ ದೇವತಮ ಪರಮ ಪುರುಷನ ಭೌತಿಕ ಶಕ್ತಿಯ ವಿಸ್ತರಣೆಗೆ ಮಿತಿಯೇ ಇಲ್ಲ ಸೈಂಟಿಸ್ಟ್ ಗಳು ನಮ್ಗೆ ಇದು ಗೊತ್ತು ಅದ್ ಗೊತ್ತು ಇದು ತಿಳ್ಕೊಂಡಿದೀವಿ ಅದ್ ತಿಳ್ಕೊಂಡಿದೀವಿ ಅಂತಾರೆ ಆದ್ರೆ ಶಾಸ್ತ್ರದಲ್ಲೇ ಹೇಳ್ತಾರೆ ಋಷಿ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಇವೆಲ್ಲವನ್ನ ನೋಡ್ತಾ ಇದ್ರು ಅವರು ದೈಹಿಕವಾಗಿ ಹೋಗಿ ಅನ್ವೇಷ ರಿಸರ್ಚ್ ಸಂಶೋಧನೆ ಇದೆಲ್ಲ ಮಾಡ್ಬೇಕಾಗಿರ್ಲಿಲ್ಲ ಇದೆಲ್ಲ ಅವ್ರಿಗೆ ಆ ಧ್ಯಾನದ ಮೂಲಕ ಸಮಾಧಿಯ ಮೂಲಕ ಅವ್ರಿಗೆ ಇವೆಲ್ಲ ಜ್ಞಾನ ಬಂದ್ಬಿಡೋದು ಅವ್ರು ಹೇಳ್ತಾ ಇದಾರೆ ಅಂತಹ ಸಮಾಧಿಯಲ್ಲಿ ನಾವು ಕೋನೆ ಕೋಣೆ ಒಂದು ಇದಕ್ಕೆ ಜಗತ್ತಿನ ಎಲ್ಲಾ ಭಾಗ ಭಾಗಗಳಿಗೂ ನಾವು ಹೋಗ್ಬೋದು ಆದ್ರೂ ಕೂಡ ಅದಕ್ಕೆ ಮಿತಿಯೇ ಇಲ್ಲ ಭಗವಂತನ ಭೌತಿಕ ಶಕ್ತಿಗೆ ಮಿತಿಯೇ ಇಲ್ಲ ಈ ಐಹಿಕ ಜಗತ್ತು ಭೌತಿಕ ಗುಣಗಳ ಗುಣಗಳ ಪರಿವರ್ತನೆ ಆಗಿದೆ ಸತ್ವಗುಣ ರಜಗುಣ ತಮ್ಮ ಗುಣ ಇಷ್ಟಾದರೂ ಬ್ರಹ್ಮನ ಜೀವಮಾನದಷ್ಟು ಸಮಯದಲ್ಲಿ ಕೂಡ ಯಾರಿಗೂ ಇದನ್ನು ಬಹುಶಃ ಪರಿಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ ಎಷ್ಟಿದೆ ಅಂದ್ರೆ ಯಾರು ಇದನ್ನು ವಿವರಿಸಕ್ಕಾಗಲ್ಲ ಬ್ರಹ್ಮನಷ್ಟು ಅಹ್ ಜನ್ಮ ಇದ್ರೂ ಕೂಡ ಅಷ್ಟು ಸಮಯ ಇದ್ರೂ ಕೂಡ ವಿವರಣೆ ಮಾಡಕ್ಕಾಗಲ್ಲ ಈ ಭೌತಿಕ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ಭಕ್ತರು ಕೂಡ ಪರಿಪೂರ್ಣರಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಜ್ಞಾನ ಅಪರಿಮಿತವಾದದ್ದು ಕೇವಲ ಭಗವಂತನಿಗೆ ಮಾತ್ರ ಗೊತ್ತು ಅಪರಿಪೂರ್ಣ ವ್ಯಕ್ತಿಯೊಬ್ಬನು ನಿರಂತರ ಊಹೆಯ ನಂತರ ಕೂಡ ಈ ಭೌತಿಕ ವಿಶ್ವವನ್ನು ನಿಖರವಾಗಿ ವಿವರಿಸಲಾಗಲ್ಲ ಹೇ ರಾಜನೇ ಇಷ್ಟಾದರೂ ನಾನು ನಿನಗೆ ಭೂಗೋಲ ಭೂಲೋಕ ಅಹ್ ಅಂತಹ ಮು ಪ್ರಮುಖ ಪ್ರದೇಶಗಳನ್ನು ಅವುಗಳ ಹೆಸರು ರೂಪ ಪ್ರಮಾಣ ಮತ್ತು ವಿವಿಧ ಲಕ್ಷಣಗಳೊಂದಿಗೆ ವಿವರಿಸಲು ಪ್ರಯತ್ನಿಸುತ್ತೇನೆ ಹ್ಮ್ ಭೂಲೋಕ ಸ್ವಲ್ಪ ಪ್ರಯತ್ನ ಮಾಡ್ತೀನಿ ನಾನು ಅದು ಅದಕ್ಕೆ ಮಿತಿಯೇ ಇಲ್ಲ ಆದ್ರೆ ಪ್ರಯತ್ನ ಮಾಡ್ತೀನಿ ಅಂತ ದರ್ಶಕ ಮುನಿಗಳು ಭೂಮಂಡಲವೆಂದು ಹೇಳಲಾಗುವ ಗೃಹ ವ್ಯೂಹವು ಒಂದು ಕಮಲ ಪುಷ್ಪವನ್ನು ಹೋಲುತ್ತದೆ ನೋಡಿ ಇದನ್ನ ಇದನ್ನ ಇಲ್ಲಿ ಇಲ್ಲಿ ತೋರಿಸಿದ್ದಾರೆ ನೋಡಿ ಇದರ ಹೊರಗಡೆ ಇಲ್ಲಿ ದಳಗಳಿದೆ ನೋಡಿ ಕಮಲದ ಪುಷ್ಪದ ಪುಷ್ಪವನ್ನು ಹೋಲುತ್ತದೆ ಒಳಗಡೆನು ದಳಗಳಿದೆ ಅಂದ್ರೆ ನಮ್ಗೆ ಕಲರ್ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಇಲ್ಲಿ ನೋಡಿ ಗೊತ್ತಾಗುತ್ತೆ ಇಲ್ಲಿ ದಳಗಳಿದೆ ಹ್ಮ್ ಅದರ ಏಳು ದ್ವೀಪಗಳು ಆ ಪುಷ್ಪದ ಸುರುಳಿಯನ್ನು ಹೋಲುತ್ತವೆ ಆ ಸುರುಳಿಯ ಮಧ್ಯದಲ್ಲಿರುವ ಜಂಬೂ ದ್ವೀಪದ ಉದ್ದಗಲಗಳು ಒಂದು ದಶಲಕ್ಷ ಯೋಜನಗಳು ಓಕೆ ಇವಾಗ ಜಂಬೂ ದ್ವೀಪದ ವರ್ಣನೆ ದ್ವೀಪ ಮಧ್ಯದಲ್ಲಿರೋದು ಈ ಈ ಒಂದು ಕಮಲದ ಆ ಪುಷ್ಪದ ಮಧ್ಯದಲ್ಲಿರೋದು ದ್ವೀಪ ಅದರ ಉದ್ದಾಗಲ್ಲ ಎಷ್ಟು ದಶಲಕ್ಷ ಯೋಜನೆಗಳು ಒಂದು ಯೋಜನಾ ಅಂದ್ರೆ ಎಂಬತ್ತು ಲಕ್ಷ ಮೈಲಿ ಹ್ಮ್ ಅಲ್ಲ ಒಂದು ಯೋಜನೆ ಅಲ್ಲ ಎಂಬತ್ತು ನಿಮಿಷ ಹ್ಮ್ ಸ್ವಲ್ಪ ಇಂಗ್ಲಿಷ್ ನೋಡ್ತಿರ್ಬೇಕಂದ್ರೆ ಇವರು ಕನ್ನಡದಲ್ಲಿ ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಹ್ಮ್

ದ್ವೀಪವು ಕಮಲ ಪತ್ರದ ಹಾಗೆ ವ್ಯಕ್ತ ವೃತ್ತಾಕಾರವಾಗಿದೆ ಓಕೆ ವೃತ್ತಾಕಾರವಾಗಿದೆ ಜಂಬೂ ದ್ವೀಪದಲ್ಲಿ ಆ ಓ ಇಲ್ಲ ಸಾರಿ ತಪ್ಪು ತಪ್ಪು ಮಾಡಿದೆ ಒಂದ್ ನಿಮಿಷ ಒಂದು ನಿಮಿಷ ಇದು ಎಪ್ಪತ್ತೆರಡಲ್ಲ ಇಲ್ಲಿದೆ ಆ ಎಂಪ ಇಲ್ಲ ಎಂಟು ಎಂಟು ಎಂ ಇದು ಎಂಬತ್ತು ಎಂಬತ್ತು ಲಕ್ಷ ಮೈಲಿಗಳು ಎಂಬತ್ತು ಲಕ್ಷ ಮೈಲಿಗಳು ಅದರಲ್ಲಿ ಜಂಬೂ ದ್ವೀಪದಲ್ಲಿ ಒಂಬತ್ತು ಅಹ್ ವರ್ಗಗಳಿವೆ ವರ್ಷಗಳಿವೆ ಹ್ಮ್ ಇದು ಎಂಬತ್ತು ಎಂಬತ್ತು ಲಕ್ಷ ಮೈಲಿಗಳು ಇದು ತಪ್ಪು ಮಾಡಿದೆ ಎಂಬತ್ತು ಲಕ್ಷ ಮೈಲಿಗಳು ಪೂರ್ತಿ ಜಂಬೂ ದ್ವೀಪ ಎಂಬತ್ತು ಲಕ್ಷ ಮೈಲಿಗಳು ಜಂಬೂ ದ್ವೀಪದಲ್ಲಿ ಒಂಬತ್ತು ಭೂಭಾಗಗಳಿವೆ ಒಂದೊಂದರ ಉದ್ದವು ಅದು ಒಂಬತ್ತು ಸಾವಿರ ಯೋಜನಾ ಅಥವಾ ಎಪ್ಪತ್ತೆರಡು ಸಾವಿರ ಮೈಲಿ ಪ್ರತಿಯೊಂದು ವರ್ಷ ನಾವು ಇನ್ನೊಂದು ಚಿತ್ರದಲ್ಲಿ ತೋರಿಸ್ತೀನಿ ಇವಾಗ ಇಲ್ಲಿದೆಯಲ್ಲ ಇಲ್ಲಿ ಪ್ರತಿಯೊಂದು ವರ್ಷ ಅದರ ಉದ್ದ ಅದರ ಉದ್ದ ಹೇಳ್ತಾ ಇದ್ರು ಅವರು ಉದ್ದ ಅಂದ್ರೆ ಈ ರೀತಿ ಇರ್ಬೇಕು ಆ ಒಂಬತ್ತು ಸಾವಿರ ಯೋಜನೆಗಳು ಎಪ್ಪತ್ತೆರಡು ಸಾವಿರ ಮೈಲಿಗಳು ಹ್ಮ್ ಈ ಎಲ್ಲಾ ಭಾಗಗಳ ಗಡಿಗಳನ್ನು ಸೂಚಿಸುವ ಮತ್ತು ಅವುಗಳನ್ನು ಉಚಿತವಾದ ರೀತಿಯಲ್ಲಿ ಪ್ರತ್ಯೇಕಗೊಳಿಸುವ ಎಂಟು ಪರ್ವತಗಳಿವೆ ಅದ್ ನಾವಾಗಲೇ ನೋಡಿದ್ವಿ ಎಂಟು ಪರ್ವತ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಮೇಲೆ ಎಂಟು ಎಂಟು ಪರ್ವತಗಳಿವೆ ಹ್ಮ್ ಈ ವಿಭಾಗಗಳ ನಡುವೆ ಅಥವಾ ವರ್ಷಗಳ ನಡುವೆ ಸೊ ಇದನ್ನ ವರ್ಷ ಅಂತ ಕರೀತಾರೆ ವರ್ಷಗಳ ನಡುವೆ ಇಲಾವ್ರತ ಎಂಬ ಹೆಸರಿನ ಪರ್ ವರ್ಷವಿದೆ ಇದು ನಡುವೆ ಅಂದ್ರೆ ಮಧ್ಯದಲ್ಲಿ ಇದು ಇಲಾವ್ರತ ವರ್ಷ ಈ ಮಧ್ಯದಲ್ಲಿ ಇರೋದು ಇಲಾವೃತ ವರ್ಷ ಇದು ಕಮಲದ ಸುರುಳಿಯ ಮಧ್ಯದಲ್ಲಿದೆ ಸೊ ಜಂಬೂ ದ್ವೀಪವೇ ಆ ಸಂಪೂರ್ಣ ಭೂಮಂಡಲದ ಮಧ್ಯದಲ್ಲಿದೆ ಕಮಲದ ಮಧ್ಯದಲ್ಲಿ ಅದರ ಮಧ್ಯ ಇದು ಇಲಾವ್ರತ ವರ್ಷ ಇದು ಕಮಲದ ಸುರುಳಿ ಮಧ್ಯದಲ್ಲಿದೆ ಇಲಾವ್ರತ ವರ್ಷದ ಒಳಭಾಗದಲ್ಲಿ ಸುಮೇರು ಪರ್ವತವಿದೆ ಹ್ಮ್ ಇಲ್ಲಿ ನೋಡಿ ಮಧ್ಯ ಇರೋದು ಸುಮೇರು ಪರ್ವತ ಚಿನ್ನ ಚಿನ್ನದ ಕಲರ್ ಇಲ್ಲಿ ಹ್ಮ್ ಅದು ಚಿನ್ನದಿಂದ ನಿರ್ಮಿತವಾಗಿದೆ ಸುಮೇರು ಪರ್ವತವು ಕಮಲದಂತಿರುವ ಭೂಮಂಡಲ ಗೃಹವ್ಯೂಹದ ಕರ್ಣಿಕೆಯಂತಿದೆ ಕರ್ಣಿಕೆ ಕರ್ಣಿಕೆ ಅಂದ್ರೆ ನಮ್ಗೆಲ್ಲ ಇದು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ನಾನು ಹ್ಮ್ ಇಲ್ಲ ಕರ್ಣಿಕೆ ಅಂದ್ರೆ ಏನು ಪೆರಿಕಾರ್ಪ್ ಅಂತೆ ಓಕೆ ಇದು ನನ್ಗೆ ಗೊತ್ತಿಲ್ಲ ಭಿಕ್ಷಾ ಪಾತ್ರೆ ಅಂತ ಇದಾರೆ ನಮ್ಮಮ್ಮ ಹ್ಮ್ ಓಕೆ ಹ್ಮ್ ಕಮಲದಂತಿರುವ ಭೂಮಂಡಲ ವ್ಯೂಹವು ಕರ್ಣಿ ಕರ್ಣಿಕೆಯಂತಿದೆ ಈ ಪರ್ವತದ ಎತ್ತರವು ಈ ಪರ್ವತ ಇವಾಗ ಜಂಬೂ ದ್ವೀಪ ಮೇರು ಪರ್ವತದ ಎತ್ತರ ಹೇಳ್ತದೆ ಎತ್ತರವು ಜಂಬೂ ದ್ವೀಪದ ಅಗಲದಷ್ಟಿದೆ ಜಂಬೂ ದ್ವೀಪದ ಅಗಲ ಎಷ್ಟು ಆಗಲೇ ಹೇಳದೆ ಎಂಬತ್ತು ಎಂಬತ್ತು ಸಾವಿರ ಅಲ್ಲ ಎಂಬತ್ತು ಹ್ಮ್ ಸ್ವಲ್ಪ ಇವತ್ತು ಎಂಬತ್ತು ಇಲ್ಲ ಎಂಬತ್ತು ದಶಲಕ್ಷನಾ ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ಮೈಲಿಗಳು ಸೊ ಅದರ ಉದ್ದ ಮೇರು ಪರ್ವತ ಇಲ್ಲಿ ಮೇರು ಪರ್ವತ ಹಾ ಇಲ್ಲಿ ಸೊ ಮೇರು ಪರ್ವತದ ಕಮಲ ಪರ್ವತದ ಎತ್ತರವು ಎತ್ತರ ಎಂಬತ್ತು ಲಕ್ಷ ಮೈಲಿಗಳು ಯಾಕಂದ್ರೆ ಅದು ಜಂಬೂ ದ್ವೀಪದ ಅಗಲದಷ್ಟಿದೆ ಎಂದರೆ ಹಾ ಎಂಬ ಎಂಟು ಲಕ್ಷ ಮೈಲಿಗಳು ಅಂತ ಕೊಟ್ಟಿದ್ದಾರೆ ಅಗಲದಷ್ಟಿದೆ ಪರ್ವತದಲ್ಲಿ ಓಕೆ ಇವೇ ಇಲ್ಲಿ ಎಂದರೆ ಸಾವಿರ ಒಂದು ಲಕ್ಷ ಯೋಜನೆಗಳು ಅಂದ್ರೆ ಎಂಟು ಸಾವಿರ ಮೈಲಿಗಳು ಅಂತ ಇದಾರೆ ಓಕೆ ಅದರಲ್ಲಿ ಹದಿನಾರು ಸಾವಿರ ಯೋಜನೆಗಳು ಭೂಪ್ರದೇಶದ ಒಳಗಿವೆ ಓ ಇದ್ ನೋಡಿ ಇವಾಗ ಇದು ಪೂರ್ತಿ ಮೇರು ಪರ್ವತ ಪೂರ್ತಿ ಅದು ಬುಡದಿಂದ ಹಿಡಿದು ಮೇಲ ತನಕ ಎಂಟು ಲಕ್ಷ ಮೈಲಿಗಳು ಅದರಲ್ಲಿ ಅಥವಾ ಯೋಜನೆಗಳ ಪ್ರಕಾರ ಹೇಳ್ತೀನಿ ಒಂದು ಲಕ್ಷ ಯೋಜನೆಗಳು ಅದರಲ್ಲಿ ಹದಿನಾರು ಸಾವಿರ ಯೋಜನೆಗಳು ಭೂ ಪ್ರದೇಶದ ಒಳಗಿದೆ ಸೊ ಭೂಮಿ ಒಳಗೆ ಹದಿನಾರು ಸಾವಿರ ಇದೆ ಇನ್ನು ಮಿಕ್ಕಿದ್ದು ಆ ಎಂಬತ್ನಾಕು ಸಾವಿರ ಯೋಜನೆಗಳು ಭೂಮಿಯ ಮೇಲ್ಭಾಗದ ಪರ್ವತ ಸೊ ಭೂಮಿಯಿಂದ ಮೇಲೆ ಎಂಬತ್ನಾಲ್ಕು ಲಕ್ಷ ಎಂಬತ್ನಾಲ್ಕು ಸಾವಿರ ಯೋಜನೆಗಳು ಕಾಣತ್ತೆ ಸುಮೇರು ಪರ್ವತದ್ದು ಒಳಗಡೆ ಭೂಮಿಯೊಳಗೆ ಹದಿನಾರು ಸಾವಿರ ಇದು ಸುಲಭ ಅರ್ಥ ಮಾಡ್ಕೊಳ್ಳೋದು ಇವಾಗ ನಾವೇನೋ ಒಂದು ಇವಾಗ ಒಂದು ಪಾಟ್ ಅಲ್ಲಿ ಏನಾದ್ರು ನೆಡ್ತೀವಿ ಅದು ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಅದು ಸ್ವಲ್ಪ ಒಳಗಡೆ ಹೋಗ್ಬೇಕಲ್ವಾ ಅವಾಗ ಮಾತ್ರ ಅದು ಗಟ್ಟಿಯಾಗಿ ನಿಲ್ಲೋದು ಅದೇ ರೀತಿ ಮೇರು ಪರ್ವತದ ಒಂದು ಕಾಲಭಾಗ ಒಂದ್ ಮೂರ ಒಂದಿಷ್ಟು ಭಾಗ ಕೆಳಗಡೆ ಹೋಗಿದೆ ಭೂಮಿ ಒಳಗಡೆ ಹೋಗಿದೆ ಅವಾಗ ಅದು ಗಟ್ಟಿಯಾಗಿ ನಿಲ್ಬಹುದು ಹ್ಮ್ ಅದರಿಂದ ಭೂಮಿಯ ಮೇಲ್ಭಾಗದ ಓಕೆ ಎಂಬತ್ತು ಎಂಬತ್ತು ನಾಲ್ಕು ಸಾವಿರ ಯೋಜನೆಗಳು ಶಿಖರದಲ್ಲಿ ಶಿಖರದಲ್ಲಿ ಇವಾಗ ಮೇಲ್ಭಾಗ ಇವಾಗ ನೋಡಿ ಇದು ಉಲ್ಟಾ ಇದು ಶಿಖರದಲ್ಲಿ ಪರ್ವತದಾಗಲ್ಲ ಮೂವತ್ತ ಮೂವತ್ತೆರಡು ಸಾವಿರ ಯೋಜನೆಗಳು ಮತ್ತೆ ಅದರ ತಪ್ಪಲು ಹದಿನಾರು ಸಾವಿರ ಯೋಜನೆಗಳು ಸೊ ಈ ರೀತಿ ಇದೆ ಹಿಂಗೆ ಕೆಳಗಡೆ ಚಿಕ್ಕದು ಬುಡ ಚಿಕ್ಕದು ಮೇಲೆ ಪರ್ವತ ದೊಡ್ಡದು ಹ್ಮ್ ಮೇಲ್ಭಾಗ ಮೂವತ್ತೆರಡು ಸಾವಿರ ಯೋಜನೆಗಳು ಕೆಳಭಾಗ ತಪ್ಪಲು ಹದಿನಾರು ಸಾವಿರ ಯೋಜನೆಗಳು ಇಲಾವೃತ ವರ್ಷದ ಸ್ವಲ್ಪ ಉತ್ತರಕ್ಕೆ ಇವಾಗ ಉತ್ತರಕ್ಕೆ ಇಲಾವೃತ ವರ್ಷದ ಉತ್ತರಕ್ಕೆ ಹ ಮತ್ತು ಉತ್ತರದ ಕಡೆಗೆ ಒಂದರ ನಂತರ ಮತ್ತೊಂದು ಮೂರು ಪರ್ವತಗಳಿವೆ ಓಕೆ ಹ್ಮ ಅವುಗಳು ಯಾವುದೆಂದರೆ ನೀಲ ಶ್ವೇತ ಮತ್ತು ಶೃಂಗವಾನ್ ನೋಡಿ ಇಲ್ಲಿದೆ ನೀಲ ಶ್ವೇತ ಶೃಂಗವಾನ್ ಮೂರು ಪರ್ವತ ಇಲಾವ್ರತ ವರ್ಷದ ಉತ್ತರಕ್ಕೆ ಮೂರು ಪರ್ವತಗಳಿದೆ ಈ ಪರ್ವತಗಳು ರಮ್ಯಕ ಹಿರಣ್ಮಯ ಮತ್ತು ಕುರು ಎಂಬ ಮೂರು ವರ್ಷಗಳ ಮೇರೆಗಳನ್ನು ನಿಗದಿಪಡಿಸುತ್ತವೆ ರಮ್ಯಕ ಹಿರಣ್ಮಯ ಕುರು ಹ್ಮ ಮತ್ತು ಒಂದರಿಂದ ಮತ್ತೊಂದನ್ನು ಪ್ರತ್ಯೇಕಿಸುತ್ತವೆ ಈ ಪರ್ವತಗಳ ಅಗಲ ಎಲ್ಲದರ ಅಗಲ ಎರಡ್ ಸಾವಿರ ಯೋಜನೆಗಳು ಉದ್ದುದ್ದಕ್ಕೆ ಅವು ಲವಣ ಸಮುದ್ರದ ಪೂರ್ವ ಮತ್ತು ಪಶ್ಚಿಮದ ಕರಾವಳಿಯವರೆಗೆ ಹಬ್ಬಿವೆ ಹ್ಮ್ ಪೂರ್ವ ಮತ್ತು ಪಶ್ಚಿಮದ ಕರಾವಳಿಯವರೆಗೆ ಹಬ್ಬಿದೆ ಅಗಲ ಎರಡ್ ಸಾವಿರ ದಕ್ಷಿಣದಿಂದ ಹಿಡಿದು ಉತ್ತರದವರೆಗೆ ಪ್ರತಿಯೊಂದು ಪರ್ವತದ ಉದ್ದವು ಹಿಂದಿನ ಪರ್ವತದ ಹತ್ತನೆಯ ಒಂದು ಭಾಗದಷ್ಟಿದೆ ದಕ್ಷಿಣದಿಂದ ಹಿಡಿದು ಉತ್ತರದವರೆಗೆ ಪ್ರತಿಯೊಂದು ಪರ್ವತದ ಉದ್ದ ಹಿಂದಿನ ಪರ್ವತದ ಹತ್ತನೆಯ ಒಂದು ಭಾಗದಷ್ಟಿದೆ ಅದ ಆದರೆ ಈ ಎಲ್ಲಾ ಪರ್ವತಗಳ ಎತ್ತರವು ಮಾತ್ರ ಒಂದೇ ಆಗಿದೆ ಹ್ಮ್ ಏನ್ ಹೇಳ್ತಾ ಇದ್ದಾರೆ ಇದು ಹ್ಮ್ ಒನ್ ಟೆನ್ ದರ್ಟನ್ ಓಕೆ ಓಕೆ ಹ ಓಕೆ ಎಲ್ಲದರ ಉದ್ದ ಒಂದೇ ಇದೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ಪರ್ವತ ಆ ಅದರ ಉದ್ದ ಅದರ ಉದ್ದ ಹಿಂದಿನ ಪರ್ವತದ ಹತ್ತನೆಯ ಒಂದು ಭಾಗದಷ್ಟಿದೆ ಇವಾಗ ಈ ಹತ್ತನೆಯ ಒಂದು ಭಾಗದಷ್ಟು ಹೆಂಗೆ ಓಕೆ ಕೊಟ್ಟಿದ್ದಾರೆ ಗೊತ್ತಾಗ್ತಲ್ಲ ನನ್ಗೆ ಪ್ರತಿಯೊಂದು ಪರ್ವತದ ಉದ್ದು ಹಿಂದಿನ ಪರ್ವತದ ಹತ್ತನೇ ಒಂದು ಭಾಗದಷ್ಟಿದೆ ಆದರೆ ಎಲ್ಲಾ ಪರ್ವತಗಳ ಎತ್ತರವೂ ಮಾತ್ರ ಒಂದೇ ಆಗಿದೆ ಓಕೆ ಹಾಗೆ ಹಾಗೆಯೇ ಇಲಾವೃತ ವರ್ಷದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ವಿಸ್ತರಿಸಿರುವ ಪೂರ್ವ ಮಹಾ ಪರ್ವತಗಳಿವೆ ಮೂರು ಮಹಾಪರ್ವತಗಳಿವೆ ಅವು ಯಾವುದೆಂದರೆ ನಿಷಧ ಹೇಮಕೂಟ ಮತ್ತು ಹಿಮಾಲಯ ಕೆಳಗಡೆ ನಿಷಧ ಹೇಮಕೂಟ ಹಿಮಾಲಯ ಅವು ಒಂದೊಂದು ಹತ್ತು ಸಾವಿರ ಯೋಜನೆಗಳು ಯೋಜನೆಗಳಷ್ಟು ಎತ್ತರವಾಗಿವೆ ಇಲ್ಲಿ ಎತ್ತರ ಹೇಳಿಲ್ಲ ಇಲ್ಲಿ ಎತ್ತರ ಹೇಳ್ತದೆ ಓಕೆ ಅವುಗಳು ಹರಿವರ್ಷ ಕಿಂಪುರುಷ ವರ್ಷ ಮತ್ತು ಭರತ ವರ್ಷಗಳೆಂಬ ಮೂರು ವರ್ಷಗಳ ಎಲ್ಲೆಗಳನ್ ಎಲ್ಲೆಗಳನ್ನು ನಿಗದಿಪಡಿಸುತ್ತವೆ ಅದೇ ರೀತಿಯಲ್ಲಿ ಇಲಾವೃತ ವರ್ಷದ ಪೂರ್ವ ಮತ್ತು ಪಶ್ಚಿಮದಲ್ಲಿ ಮಾಲ್ಯವಾನ್ ಮತ್ತು ಗಂಧ ಮಾಧನಗಳೆಂಬ ಎರಡು ಮಹಾಪರ್ವತಗಳಿವೆ ಮಾಲ್ಯವಾನ್ ಮತ್ತು ಗಂಧ ಮಾದನ ಎರಡು ಸಾವಿರ ಯೋಜನೆಗಳಷ್ಟು ಎತ್ತರವುಳ್ಳ ಈ ಎರಡು ಪರ್ವತಗಳು ಉತ್ತರದಲ್ಲಿ ನೀಲ ಪರ್ವತದ ಬರ ಮತ್ತು ದಕ್ಷಿಣದ ದಕ್ಷಿಣದಲ್ಲಿ ನಿಷದ ಪರ್ವತದವರೆಗೆ ಹಬ್ಬಿವೆ ಅವುಗಳು ಇಲಾವೃತ ವರ್ಷ ಮತ್ತು ಕೇತುಮಾಲ ಹಾಗೂ ಭದ್ರಾಶ್ವ ವರ್ಷಗಳ ಗಡಿಗಳನ್ನು ಸೂಚಿಸುತ್ತವೆ ಓಕೆ ಇಷ್ಟು ಗೊತ್ತಾಯ್ತು ಮಹಾ ಪರ್ವತದ ಸುಮೇರುವಿನ ನಾಲ್ಕು ದಿಕ್ಕುಗಳಲ್ಲಿ ಮಂದರ ಮೇರು ಮಂದರ ಸುಪಾರ್ಶ್ವ ಮತ್ತು ಕುಮುದ ಎಂಬ ನಾಲ್ಕು ಪರ್ವತಗಳಿವೆ ಇಲ್ಲಿ ಒಳಗಡೆ ಈ ಮೇರು ಪರ್ವತದ ನಾಲ್ಕು ಭಾಗಗಳು ಇಲ್ಲಿ ನಾಲ್ಕು ಪರ್ವತಗಳು ಕಾಣ್ತಾ ಇದೆ ಅದ್ರ ಹೆಸರು ಹೇಳ್ತಾ ಇದ್ದಾರೆ ಮಂದರ ಮೇರುಮಂದರ ಸುಪಾರ್ಶ್ವ ಮತ್ತು ಕುಮುದ ಎಂಬ ನಾಲ್ಕು ಪರ್ವತಗಳಿವೆ ಅವು ಸುಮೇರುವಿನ ಒಡ್ಯಾಣದಂತಿವೆ ಈ ಪರ್ವತಗಳ ಉದ್ದ ಮತ್ತು ಎತ್ತರಗಳು ಹತ್ತು ಸಾವಿರ ಯೋಜನೆಗಳೆಂದು ಲೆಕ್ಕ ಹಾಕಲಾಗಿದೆ ಈ ನಾಲ್ಕು ಪರ್ವತಗಳ ಶಿಖರಗಳ ಮೇಲೆ ಧ್ವಜಸ್ತಂಭಗಳ ಹಾಗೆ ನಿಂತಿರುವ ನಾಲ್ಕು ಮರಗಳಿವೆ ಪ್ರತಿಯೊಂದು ಈ ಬೆಟ್ಟದ ಮೇಲೆ ಪರ್ವತಗಳ ಮೇಲೆ ಒಂದು ಧ್ವಜಸ್ತಂಭದಂತಹ ನಾಲ್ಕು ಮರಗಳಿವೆ ಒಂದೊಂದ್ರ ಮೇಲೆ ಒಂದೊಂದು ಮರ ಅವು ಯಾವುದೆಂದರೆ ಒಂದು ಮಾವಿನ ಮರ ಈ ಕಡೆ ಮಾವಿನ ಮರ ಒಂದು ಪನ್ನೇರಳೆ ಪನ್ನೇರಳೆ ನೇರಳೆ ಮರ ಒಂದು ಕದಂಬ ವೃಕ್ಷ ಇನ್ನೊಂದು ಆಲದ ಮರ ಹ್ಮ್ ಆ ಮರಗಳು ನೂರು ಯೋಜನೆಗಳ ಅಗಲ ಮತ್ತು ಸಾವಿರದ ನೂರು ಯೋಜನೆಗಳ ಎತ್ತರವುಳ್ಳವು ಎಂದು ಲೆಕ್ಕ ಹಾಕಲಾಗಿದೆ ಅವುಗಳ ಕೊಂಬೆಗಳು ಕೂಡ ಸಾವಿರದ ನೂರು ಯೋಜನೆಗಳ ವ್ಯಾಸದಷ್ಟು ವಿಸ್ತಾರವಾಗಿ ಹರಡಿಕೊಂಡಿವೆ ನೋಡಿ ಯೋಚನೆ ಮಾಡಕ್ಕಾಗತ್ತ ಸಾವಿರದ ನೂರು ಯೋಜನ ಉದ್ದ ಎತ್ತರ ಇರುವಂತ ಮರ ಹ್ಮ ವಂಶ ಶ್ರೇಷ್ಠನಾದ ಹೇ ಪರೀಕ್ಷಿತ ಮಹಾರಾಜನೆ ಈ ನಾಲ್ಕು ಪರ್ವತಗಳ ನಡುವೆ ನಾಲ್ಕು ಬೃಹತ್ ಸರೋವರಗಳಿವೆ ಇದರ ನಡುವೆ ಹ್ಮ್ ಈ ನಾಲ್ಕ ನಾಲ್ಕು ಪರ್ವತಗಳ ನಡುವೆ ಬೃಹತ್ ಸರೋವರಗಳಿವೆ ಮೊದಲನೇ ಸರೋವರದ ನೀರು ಹಾಲಿನಂತೆಯೇ ಉಳ್ಳದ್ದು ಎರಡನೆಯದರ ನೀರಿನ ರುಚಿ ಜೇನಿನಂತೆ ಮೂರನೆಯದು ಕಬ್ಬಿನ ಹಾಲಿನಂತೆ ನಾಲ್ಕನೆಯ ಸರೋವರ ಶುದ್ಧವಾದ ನೀರಿನ ನೀರಿನಿಂದ ತುಂಬಿ ಹೋಗಿದೆ ದೇವತೆಗಳೆಂದೇ ಹೇಳಲಾಗುವ ಆಕಾಶ ಜೀವಿಗಳಾದ ಸಿದ್ಧರು ಚಾರಣರು ಮತ್ತು ಗಂಧರ್ವರು ಈ ನಾಲ್ಕು ಸರೋವರಗಳ ಸೌಲಭ್ಯವನ್ನು ಅನುಭವಿಸುತ್ತಾರೆ ಬೇರೆಯವರು ಯಾರು ಹೋಗಕ್ಕಲ್ಲ ಇದೆಲ್ಲ ದೇವತೆಗಳು ದೇವತೆಗಳ ವ್ಯಾಪ್ತಿ ಇದರ ಫಲವಾಗಿ ಅನೋರಣೀಯಾನ್ ಮತ್ತು ಮಹತೋ ಆಗುವ ಶಕ್ತಿಯನ್ನು ಒದಗಿಸುವ ಹತ್ ಯೋಗದ ಸ್ವಾಭಾವಿಕ ಪರಿಣತಿಯನ್ನು ಅವರು ಪಡೆದಿದ್ದಾರೆ ಅಂದ್ರೆ ಸಿದ್ಧಿ ಇದು ಅಷ್ಟು ಸಿದ್ಧಿ ಹ್ಮ್ ಇದರ ಫಲವಾಗಿ ಅಂದ್ರೆ ಇಲ್ಲಿ ಸರೋವರಗಳಲ್ಲಿ ಅವರು ಸ್ನಾನ ಮಾಡಿದ್ರು ಕೂಡ ಅವ್ರಿಗೆ ಈ ಸಿದ್ಧಿ ಸ ಆಗ್ತಾ ಹ್ಮ್ ಅಲ್ ಅಲ್ ಅಲ್ಲದೆ ಅಲ್ಲಿ ನಂದನ ಚೈತ್ರ ರಥ ವೈಭ್ರಾಜಕ ಮತ್ತು ಸರ್ವತೋಭ್ರ ಸರ್ವತೋಭದ್ರ ಎಂಬ ಹೆಸರಿನ ನಾಲ್ಕು ನಂದನ ವನಗಳಿವೆ ಸೊ ಅಲ್ಲಿ ಉದ್ಯಾನವನಗಳು ಇದೆ ಈ ನಾಲ್ಕು ನಾಲ್ಕು ಪರ್ವತಗಳ ಮೇಲೆ ಒಂದು ಉದ್ಯಾನವನ ಒಂದು ಸಮುದ್ರ ಸರೋವರ ಮಂದರ ಪರ್ವತದ ಇಳಿಜಾರು ಪ್ರದೇಶದಲ್ಲಿ ದೇವ ದೇವಚ್ಯೂತ ಎಂಬ ಹೆಸರಿನ ಮಾವಿನ ಮರವೊಂದಿದೆ ಮಂದರ ಪರ್ವತದ ಇಳಿಜಾರು ಸೊ ಇದರ ತಲೆ ಮೇಲೆ ಒಂದು ಈ ಪರ್ವತದ ಶಿಖರದಲ್ಲಿ ಒಂದು ಮರ ಹೇಳಿದ್ರು ಇವಾಗ ಇಳಿಜಾರು ಪ್ರದೇಶದಲ್ಲಿ ಆ ಇಲ್ಲ ಅದೇ ಹೇಳ್ತಾ ಹೇಳ್ತಿದಾರೆ ನಾಲ್ಕು ಮರಗಳು ಹೇಳಿದ್ರಲ್ಲ ಹಿಂದೆ ಅದನ್ನೇ ವರ್ಣನೆ ಮಾಡ್ತಾ ಇದ್ರು ಹಾ ಮಾವಿನ ಮರ ಓಕೆ ಹೆಸರಿನ ಮಾವಿನ ಮರ ಒಂದಿದೆ ಅದು ನೂರು ಸಾವಿರದ ನೂರು ಯೋಜನೆಗಳಷ್ಟು ಎತ್ತರವಿದೆ ಪರ್ವತದ ಶಿಖರಗಳಷ್ಟು ದೊಡ್ಡದಾದ ಮತ್ತು ಅಮೃತದಷ್ಟು ಸಿಹಿಯಾದ ಮಾವಿನ ಹಣ್ಣುಗಳು ಸ್ವರ್ಗವಾಸಿಗಳ ಭೋಗಕ್ಕೆ ಮರದ ಮೇಲಿನಿಂದ ಕೆಳಗೆ ಉದುರುತ್ತವೆ ಸೊ ಈ ಮರದಿಂದ ಮಾವಿನ ಹಣ್ಣು ಉದುರುತ್ತೆ ಇವಾಗ ನೋಡಿ ಮಾವಿನ ಹಣ್ಣಿನ ವರ್ಣನೆ ಇದೆ ಆ ಎಲ್ಲ ಘನ ಫಲಗಳು ಅಷ್ಟೊಂದು ಎತ್ತರದಿಂದ ಕೆಳಗೆ ಬಿದ್ದಾಗ ಅವು ಒಡೆಯುತ್ತವೆ ಅವುಗಳ ಸಿಹಿಯಾದ ಮತ್ತು ಸುವಾಸನಯುಕ್ತವಾದ ರಸವು ಅವುಗಳ ಅವುಗಳೊಳಗಿಂದ ಹೊರಬರುತ್ತದೆ ಆ ರಸವು ಇತರ ಸುಗಂಧಗಳೊಂದಿಗೆ ಬೆರೆತಾಗ ಹೆಚ್ಚು ಹೆಚ್ಚು ಗಂಧಮ ಗಂಧಮಯವಾಗುತ್ತದೆ ಆ ರಸವು ಪರ್ವತದಿಂದ ಜಲಪಾತವಾಗಿ ಧುಮುಕುತ್ತದೆ ನೋಡಿ ಇವಾಗ ಆ ಮಾವಿನ ರಸದ ಜಲಪಾತ ಅದು ಅರುಣ್ ಅರುಣೋದ ಎಂಬ ಹೆಸರಿನ ನದಿಯಾಗುತ್ತದೆ ಆ ನದಿಯು ಇಲಾವೃತ ಪೂರ್ವ ದಿಕ್ಕಿನಲ್ಲಿ ಹಿತವಾಗಿ ಹರಿಯುತ್ತದೆ ಹ್ಮ್ ಭಗವಾನ್ ಶಿವನ ಪತ್ನಿಯಾದ ಭವಾನಿ ಸಹಾಯಕ್ಕೆಂದು ಸಾಧ್ವಿಯರಾದ ಯಕ್ಷಪತ್ನಿಯರು ಆಪ್ತ ಸೇವಕಿಯರಾಗಿ ಕೆಲಸ ಮಾಡುತ್ತಾರೆ ಅವರು ಅರುಣೋದ ನದಿಯ ನೀರನ್ನು ಕುಡಿಯುವುದರಿಂದ ಅವರ ಶರೀರಗಳು ಶರೀರಗಳು ಸುಗಂಧ ಗಾಳಿಯಲ್ಲಿ ತೇಲಿ ಬರುವ ಆ ಸುಗಂಧವು ಆ ಪ್ರದೇಶದ ಸುತ್ತಮುತ್ತಿನ ಎಂಬತ್ತು ಮೈಲಿಗಳಷ್ಟು ದೂರದ ಇಡೀ ವಾತಾವರಣವನ್ನು ಸುಗಂಧಮಯವಾಗಿಸುತ್ತದೆ ಹಾಗೆಯೇ ಜಂಬೂ ಫಲ ತಿರುಳಿನಿಂದ ಆ ತುಂಬಿ ಚಿಕ್ಕ ಬೀಜಗಳಿಂದ ಕೂಡಿ ಅತಿ ಎತ್ತರದಿಂದ ಕೆಳಕ್ಕೆ ಬಿದ್ದು ಚೂರ್ ಚೂರಾಗುತ್ತದೆ ಜಂಬೂ ಫಲ ಆ ಹಣ್ಣುಗಳು ಆನೆ ಗಾತ್ರದವು ಆ ಹಣ್ಣು ಹಣ್ಣುಗಳು ಹೊರ ಸೂಸುವ ರಸವು ಜಂಬೂ ನದಿಯಾಗುತ್ತದೆ ಈ ನದಿಯ ಈ ನದಿಯು ಇಲಾವ್ರತದ ದಕ್ಷಿಣದ ಮೇರು ಪರ್ವತದ ಮನ್ ಮೇರು ಮಂದರ ಇದು ದಕ್ಷಿಣ ಆ ಮೇರು ಮಂದರದ ಮಂದರ ಪರ್ವತದ ಶಿಖರದಿಂದ ಆ ಹತ್ತು ಸಾವಿರ ಯೋಜನೆಗಳಷ್ಟು ದೂರ ಕೆಳಕ್ಕೆ ಬೀಳುತ್ತದೆ ಹಣ್ಣು ಆ ಪ್ರವಾಹವು ಇಲಾವೃತ ಇಡೀ ಇಲಾವೃತದ ಇಡೀ ಪ್ರದೇಶವನ್ನೆಲ್ಲ ರಸಭರಿತವಾಗಿಸುತ್ತದೆ ಜಂಬೂ ನದಿಯ ಎರಡು ದಡಗಳಲ್ಲಿರುವ ಮಣ್ಣು ಹರಿಯುತ್ತಿರುವ ರಸದಿಂದ ತೇವವಾಗುತ್ತಲೋ ಆಗುತ್ತಲೂ ಗಾಳಿಯಿಂದ ಮತ್ತು ಸೂರ್ಯನ ಬೆಳಕಿನಿಂದ ಒಣಗುತ್ತಲೂ ಇರುವುದರಿಂದ ಅಗಾಧ ಪ್ರಮಾಣದ ಜಂಬೂನದ ಎಂಬ ಜಂಬೂನದ ಎಂಬ ಹೆಸರಿನ ಚಿನ್ನವನ್ನು ಉತ್ಪಾದಿಸುತ್ತದೆ ಹಂಗೆ ಚಿನ್ನ ಉತ್ಪತ್ತಿ ಇದೆ ಸ್ವರ್ಗದ ನಿವಾಸಿಗಳು ಈ ಚಿನ್ನವನ್ನು ಬಗೆ ಬಗೆ ಆಭರಣಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ ಅದರಿಂದ ಸ್ವರ್ಗಲೋಕದಲ್ಲಿರುವ ಎಲ್ಲಾ ನಿವಾಸಿಗಳು ಆ ಮತ್ತು ಅವರ ಯುವ ಪತ್ನಿಯರು ಚಿನ್ನದ ಕಿರೀಟಿಗಳು ಮತ್ತು ಬೆಳೆ ಮತ್ತು ಡಾಬುಗಳಿಂದ ಪೂರ್ಣವಾಗಿ ಅಲಂಕೃತವಾಗಿ ಭೋಗಿಗಳಾಗುತ್ತಾರೆ ಸೊ ಈ ಸ್ವರ್ಗವಾಸಿಗಳಿಗೆ ಇವೆಲ್ಲ ಇರೋದು ಸ್ವರ್ಗವಾಸಿಗಳ ಆನಂದಕ್ಕಾಗಿ ಇದು ಇಲಾವೃತ ವರ್ಷ ಇವಾಗ ನಾವು ಮಾತಾಡ್ತಿರೋದು ಎಸ್ ಆ ಸುಪಾರ್ಶ್ವ ಪರ್ವತದ ಪಕ್ಕದಲ್ಲಿ ಮಹಾ ಕದಂಬ ಎಂಬ ಒಂದು ದೊಡ್ಡ ಮರವಿದೆ ಅದು ತುಂಬಾ ಹೆಸರುವಾಸಿಯಾಗಿದೆ ಆ ಮರದ ಪೊಟೆರೆಗಳಿಂದ ಜೇನಿನ ಐದು ನದಿಗಳು ಹರಿಯುತ್ತವೆ ಅವು ಒಂದೊಂದು ಸುಮಾರು ಐದು ವ್ಯಾ ವ್ಯಾಮಗಳಷ್ಟು ಅಗಲವಾಗಿವೆ ಸುಪಾರ್ಶ್ವ ಪರ್ವತದ ನೆತ್ತಿಯಿಂದ ಸತತವಾಗಿ ಜೇನು ಬೀಳುತ್ತಿರುತ್ತದೆ ಅದು ಪಶ್ಚಿಮ ದಿಕ್ಕಿನಿಂದ ಆರಂಭವಾಗಿ ಇಲಾವೃತ ವರ್ಷದ ಸುತ್ತಲೂ ಹರಿಯುತ್ತದೆ ಹಾಗಾಗಿ ಇಡೀ ಪ್ರದೇಶವು ಹಿತವಾದ ಸುವಾಸನೆಯಿಂದ ತುಂಬಿರುತ್ತದೆ ಆ ಜೇನನ್ನು ಕುಡಿದವರ ಬಾಯಿಯಿಂದ ಹೊರಹೊಮ್ಮುವ ಸುವಾಸನೆಯನ್ನು ಹೊತ್ತ ಗಾಳಿಯು ಆ ಪ್ರದೇಶದ ಸುತ್ತಲೂ ನೂರು ಯೋಜನೆಗಳಷ್ಟು ಜಾಗವನ್ನು ಸುಗಂಧವಾಗಿಮಯವಾಗಿಸುತ್ತದೆ ಹಾಗೆಯೇ ಕುಮುದ ಪರ್ವತದ ಮೇಲೆ ಒಂದು ದೊಡ್ಡ ಆಲದ ಮರವಿದೆ ನಾಲ್ಕು ಪರ್ವತದ ಮೇಲೆ ನಾಲ್ಕು ಮರ ಅದರ ವರ್ಣನೆ ಅದನ್ನು ಶತವಲ್ಯ ಎಂದು ಕರೆಯುತ್ತಾರೆ ಏಕೆಂದರೆ ಅದರಲ್ಲಿ ಒಂದು ನೂರು ಪ್ರಧಾನ ಶಾಖೆಗಳಿವೆ ಆ ಕೊಂಬೆಗಳಿಂದ ಅನೇಕ ಬೇರುಗಳು ಹೊರಹೊಮ್ಮುತ್ತವೆ ಆ ಬೇರುಗಳಿಂದ ಅನೇಕ ನದಿಗಳು ಹರಿಯುತ್ತವೆ ಈ ನದಿಗಳು ಪರ್ವತದ ನೆತ್ತಿಯಿಂದ ಕೆಳಕ್ಕೆ ಧುಮುಕುತ್ತಾ ಇಲಾವೃತ ವರ್ಷದ ಉತ್ತರ ದಿಕ್ಕಿಗಿರುವ ನಿವಾಸಿಗಳಿಗೆ ಪ್ರಯೋಜನಕಾರಿಯಾಗಿವೆ ಈ ಹರಿಯುವ ನದಿಗಳಿಂದ ಅಲ್ಲಿರುವ ಜನರಿಗೆಲ್ಲ ಹಾಲು ಮೊಸರು ಜೇನು ಶೋಧಿಸಿದ ಬೆಣ್ಣೆ ಅಂದ್ರೆ ತುಪ್ಪ ಆ ಬೆಲ್ಲದ ಪಾಕ ಆಹಾರ ಧಾನ್ಯಗಳು ಬಟ್ಟೆಗಳು ಹಾಸಿಗೆ ಆಸನಗಳು ಮತ್ತು ಆಭರಣಗಳು ಸಮೃದ್ಧವಾಗಿ ಸಿಕ್ಕುತ್ತವೆ ಅವರು ಬಯಸುವ ವಸ್ತುಗಳಲ್ಲೆಲ್ಲವೂ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಒದಗಿ ಅವರು ಸಿರಿವಂತರಾಗಿದ್ದಾರೆ ಇದರಿಂದ ಅವರು ತುಂಬಾ ಸುಖವಾಗಿದ್ದಾರೆ ಈ ರೀತಿ ಹರಿಯುವ ನದಿಗಳ ಉತ್ಪನ್ನಗಳನ್ನು ಅನುಭವಿಸುವ ಈ ಭೌತಿಕ ಜಗತ್ತಿನ ನಿವಾಸಿಗಳಿಗೆ ಅವರ ಶರೀರದಲ್ಲಿ ಸುಕ್ಕೇ ಆಗುವುದಿಲ್ಲ ಮತ್ತು ನೆರಗೂದಲು ಉಂಟಾಗುವುದಿಲ್ಲ ನರೆಗೂದಲು ಉಂಟಾಗುವುದಿಲ್ಲ ಅವರಿಗೆ ಎಂದಿಗೂ ದಣಿವಾಗುವುದಿಲ್ಲ ಅವರು ಬೆವರುವುದಿಲ್ಲ ಮತ್ತು ಅವರ ಶರೀರವು ದುರ್ವಾಸನೆಯಿಂದ ಹೊರ ಹೊರತಾಗಿರುತ್ತದೆ ಅವರಿಗೆ ಮುಪ್ಪು ಬರುವುದಿಲ್ಲ ಅವರನ್ನು ರೋಗ ರುಜಿನಗಳು ಬಾಧಿಸುವುದಿಲ್ಲ ಅಥವಾ ಅವರಿಗೆ ಅಕಾಲ ಮರಣವೂ ಪ್ರಾತಿಯ ಪ್ರಾಪ್ತಿಯಾಗುವುದಿಲ್ಲ ವಿಪರೀತ ಚಳಿಯಿಂದಾಗಲಿ ಅಥವಾ ಬಿಸಿಲಿನ ತಾಪದಿಂದಾಗಲಿ ಅವರು ಬಳಲುವುದಿಲ್ಲ ಅವರ ಶರೀರವು ತೇಜಸ್ಸನ್ನು ಕಳೆದುಕೊಳ್ಳುವುದಿಲ್ಲ ಅವರೆಲ್ಲರೂ ಯಾವ ಆತಂಕವೂ ಇಲ್ಲದೆ ಬದುಕು ಇರುವವರೆಗೂ ತುಂಬಾ ಸಂತೋಷವಾಗಿರುತ್ತಾರೆ ಇಲಾವ್ರತ ವರ್ಷದ ಜೀವಿಗಳು ಹ್ಮ್ ಅಲ್ಲಿಗೆ ಹೋಗೋದಕ್ಕೆ ಪುಣ್ಯ ಮಾಡ್ಬೇಕು ಆದ್ರೆ ಅಲ್ಲಿಗೆ ಹೋದ್ರು ಕೂಡ ಕ್ಷೀಣೆ ಪುಣ್ಯ ಮರ್ತೆ ಲೋಕಮಿಷಂತಿ ಆ ಪುಣ್ಯ ಕ್ಷೀಣಿಸಿದ್ಮೇಲೆ ಮತ್ತೆ ಭೂಲೋಕ ಭಾರತ ವರ್ಷಕ್ಕೆ ಬರ್ಬೇಕು ಹ್ಮ್ ಸೊ ಅದರಿಂದ ಮುಂಚೆನೆ ಹೇಳ್ದಂಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಇಲ್ಲಿಗೆ ಹೋಗೋದಕ್ಕೆ ಆಸೆ ಪಡ್ಬಾರ್ದು ನಾವು ಹ್ಮ್ ವೈಕುಂಠಕ್ಕೆ ಹೋಗಕ್ಕೆ ಆಸೆ ಬರ್ಬೇಕು ಇನ್ನು ವೈಕುಂಠದ ವರ್ಣನೆ ನಾವು ನೋಡಿಲ್ಲ ಮೇರು ಪರ್ವತದ ತಪ್ಪಲಿನ ಸುತ್ತಲೂ ಸುಂದರವಾಗಿ ಸಜ್ಜಾದ ಅನೇಕ ಇತರ ಪರ್ವತಗಳಿವೆ ಅವುಗಳು ಕಮಲ ಪುಷ್ಪದ ಕರ್ಣಿಕೆಯ ಸುತ್ತಲೂ ಇರುವ ಕೇಸರಗಳಂತೆ ಕಾಣಿಸುತ್ತವೆ ಇದು ಇಲ್ಲಿರೋದೆಲ್ಲ ಈ ಮೇರು ಪರ್ವತಕ್ಕೆ ಹಾಗೆ ಇನ್ನು ಬೆಟ್ಟಗಳಿವೆ ಅವುಗಳ ಹೆಸರು ಹೀಗಿವೆ ಕುರಂಗ ಕುರರ ಕುಸುಂಭ ವೈಕಂಕ ತ್ರಿಕೂಟ ಶಿಶಿರ ತ್ರಿಕೂಟ ಕೇಳಿರ್ಬೋದು ನೀವು ರಾವಣ ಶಿಶಿರ ಪತಂಗ ರುಚಕ ನಿಷದ ಶನಿವಾಸ ಕಪಿಲ ಶಂಖ ಮೈ ಜ ಜಾರುಧಿ ಹಂಸ ಋಷಭ ನಾಗ ಕಾಲಂಜರ ಮತ್ತು ನಾರದ ಈ ರೀತಿ ಇಷ್ಟೊಂದು ಬೆಟ್ಟಗಳಿವೆ ಸುಮೇರು ಪರ್ವತದ ಪೂರ್ವಕ್ಕೆ ಜಠರ ಮತ್ತು ದೇವಕೂಟಗಳೆಂಬ ಎರಡು ಪರ್ವತಗಳಿವೆ ಓಕೆ ಅವುಗಳು ಎತ್ ಅವುಗಳು ಎತ್ತರದಿಂದ ದಕ್ಷಿಣ ಉತ್ತರದಿಂದ ದಕ್ಷಿಣಕ್ಕೆ ಹದಿನೆಂಟು ಸಾವಿರ ಯೋಜನೆಗಳಷ್ಟು ವಿಸ್ತರಿಸಿವೆ ಓಕೆ ಇದು ಬೇಡ ಇದು ಓಕೆ ಮುಂದುವರೆ ಆ ಓಕೆ ಮೇರು ಪರ್ವತದ ಶಿಖರದ ಮಧ್ಯದಲ್ಲಿ ಬ್ರಹ್ಮಣ ಪಟ್ಟಣವಿದೆ ಹಾ ಅದು ತೋರ್ಸುದಲ್ಲ ನಾನು ಮೇರು ಪರ್ವತದ ಶಿಖರ ಇದು ಮೂವತ್ತೆಂಟು ಮೂವತ್ತೆರಡು ಸಾವಿರ ಯೋಜನಾ ಅಗ್ಳ ಅಲ್ಲಿ ಮಧ್ಯ ಬ್ರಹ್ಮಣ ಪಟ್ಟಣವಿದೆ ಆ ಪುರಿಯು ನಾಲ್ಕು ಕಡೆಗಳು ಪ್ರತಿಯೊಂದು ಹತ್ತು ದಶಲಕ್ಷ ಯೋಜನೆಗಳಷ್ಟು ವಿಸ್ತರಿಸಿವೆ ಎಂದು ಗಣಿಸಲಾಗಿದೆ ಅದು ಪೂರ್ಣವಾಗಿ ಚಿನ್ನದಿಂದಲೇ ನಿರ್ಮಿತವಾಗಿದೆ ಅದರಿಂದಲೇ ವಿದ್ವಾಂಸರು ಮತ್ತು ಮುನಿಗಳು ಅದನ್ನು ಶಾತಕೌಂಭಿ ಎಂದು ಕರೆಯುತ್ತಾರೆ ಬ್ರಹ್ಮಪುರಿಯ ಸುತ್ತಲೂ ಎಲ್ಲಾ ದಿಕ್ಕುಗಳಲ್ಲೂ ಇಂದ್ರನೇ ಮೊದಲಾಗಿ ಪ್ರಮುಖ ಅಷ್ಟ ದಿಕ್ಪಾಲಕರ ನಿವಾಸಗಳಿವೆ ಆ ಈ ಧಾಮಗಳು ಬ್ರಹ್ಮಪುರಿಯಂತೆಯೇ ಇದ್ದರೂ ಅವುಗಳ ಗಾತ್ರವು ಮಾತ್ರ ಅದರ ಕಾಲು ಭಾಗದಷ್ಟು ಮಾತ್ರ ಇವೆ ನೋಡಿ ಇದು ಇದೆಲ್ಲ ಎಂಟು ಅಷ್ಟ ದಿಕ್ಪಾಲಕರ ನಿವಾಸಗಳು ಇದಕ್ಕೆ ಕಾಲು ಭಾಗದಷ್ಟು ಮಾತ್ರ ಇದೆಯಂತಿದೆ ಓಕೆ ಒಂದ್ ಅಧ್ಯಾಯ ಆಯ್ತು ಇವಾಗ ಗಂಗಾವತರಣ ಗಂಗಾ ಅವತೋರಿಸೋದು ಚುಕುಮುನಿಗಳು ಹೇಳಿದರು ನನ್ನ ಪ್ರೀತಿಯ ರಾಜನೆ ಸಕಲ ಯಜ್ಞಗಳ ಭೋಕ್ತಾರನಾದ ಪ್ರಭು ವಿಷ್ಣು ಬಲಿ ಮಹಾರಾಜನ ಯಜ್ಞಶಾಲೆಯಲ್ಲಿ ವಾಮನ ದೇವನಂತೆ ಪ್ರತ್ಯಕ್ಷನಾದನು ಆಗ ಅವನು ತನ್ನ ವಾಮಪಾದವನ್ನು ಬ್ರಹ್ಮಾಂಡದ ತುದಿಯ ವರೆಗೆ ವಿಸ್ತರಿಸಿದನು ಮತ್ತು ತನ್ನ ಬೃಹತ್ ಉಂಗುಷ್ಟದ ನಖದಿಂದ ಅದರ ಕವಚದಲ್ಲಿ ಒಂದು ರಂಧ್ರವನ್ನು ಕೊರೆದನು ಆ ರಂಧ್ರಕ ಮೂ ರಂಧ್ರದ ಮೂಲಕ ಕಾರಣಾರಣವದ ಪವಿತ್ರ ಜಲವು ಗಂಗಾ ನದಿಯಂತೆ ಈ ವಿಶ್ವವನ್ನು ಪ್ರವೇಶಿಸಿತು ಅರುಣ ವರ್ಣದ ಪುಡಿಯಿಂದ ಆವೃತವಾಗಿದ್ದ ಭಗವಂತನ ಪಾದಕಮಲಗಳನ್ನು ತುಳಿದುದರಿಂದ ಗಂಗಾ ನದಿಯ ಜಲವು ಬಹು ಸುಂದರವಾದ ಪಾಟಲ ಪಾಟಲ ವರ್ಣವನ್ನು ವರ್ಣನ್ ವರ್ಣನನ್ನು ಹೊಂದಿತು ವರ್ಣವನ್ನು ಹೊಂದಿತು ಗಂಗಾ ನದಿಯ ದಿವ್ಯ ಜಲದ ಸ್ಪರ್ಶದಿಂದ ಪ್ರತಿಯೊಬ್ಬ ಜೀವಿಯು ಕೂಡಲೇ ಭೌತಿಕ ಮಾಲಿನ್ಯದಿಂದ ತನ್ನ ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳಬಹುದು ಆದರೂ ಅದರ ಜಲವು ಯಾವಾಗಲೂ ಶುದ್ಧವಾಗಿಯೇ ಉಳಿಯುತ್ತದೆ ಇದು ನಾವು ತಿಳ್ಕೊಬೇಕು ಇದು ಆಧ್ಯಾತ್ಮಿಕ ಜಗತ್ತಿನಿಂದ ಬಂದಿರೋದ್ರಿಂದ ಇದು ಭೌತಿಕವಾಗಿ ಕಲುಷಿತವಾಗೋದಿಲ್ಲ ಭೌತಿಕವಾಗಿ ಕಲುಷಿತವಾದಂತೆ ಕಾಣಬಹುದು ಆದ್ರೆ ಹ್ಮ್ ಗಂಗಾ ನದಿ ಯಾವತ್ತೂ ಕಲುಷಿತವಾಗುವುದಿಲ್ಲ ಏಕೆಂದರೆ ಗಂಗೆಯು ಈ ವಿಶ್ವಕ್ಕೆ ಇಳಿದು ಬರುವ ಮೊದಲು ಭಗವಂತನ ಪಾದ ಕಮಲಗಳನ್ನು ಸ್ಪರ್ಶಿಸುತ್ತಾಳೆ ಆದ್ದರಿಂದ ಅವಳು ವಿಷ್ಣು ಪದಿ ಎಂದು ಪ್ರಸಿದ್ಧಳಾಗಿದ್ದಾಳೆ ಅನಂತರ ಅವಳು ಜಾಹ್ನವಿ ಮತ್ತು ಭಗಿ ಭಾಗಿರತಿ ಎನ್ನುವ ಇತರ ಹೆಸರುಗಳನ್ನು ಪಡೆದಳು ಒಂದು ಸಾವಿರ ಯುಗಗಳ ನಂತರ ಗಂಗಾಜಲವು ಈ ವಿಶ್ವದಲ್ಲಿ ಅತಿ ಎತ್ತರದ ಲೋಕವಾದ ಧ್ರುವ ಲೋಕದ ಮೇಲೆ ಇಳಿಯಿತು ಒಂದು ಸಾವಿರ ಯುಗಗಳ ನಂತರ ಓಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಿಷ ಹ್ಮ್ ಸೊ ಇಲ್ಲಿ ಇವಾಗ ವಾಮನ ದೇವನ ಇಲ್ಲಿ ಹೇಳ್ತಾ ಇದಾರೆ ಆ ಉಂಗುಷ್ಟದ ನಖದಿಂದ ಅವನು ಈ ಕವಚದಲ್ಲಿ ಒಂದು ರಂಧ್ರವನ್ನು ಕೊರೆದನು ಈ ರಂಧ್ರ ಇಲ್ಲಿಂದ ಬಿರಜಾ ನದಿ ಅವಳು ಹರಿಯಕ್ಷೆ ಶುರು ಮಾಡ್ತಾಳೆ ಈ ರಂಧ್ರದ ಮೂಲಕ ಹರಿದು ಇಲ್ಲಿ ಧ್ರುವಲೋಕ ಇಲ್ಲಿದೆ ಈ ರಂಧ್ರ ಈ ತುದಿಯಿಂದ ಧ್ರುವಲೋಕಕ್ಕೆ ಹರಿಯೋದಿಕ್ಕೆ ಎಷ್ಟು ಎಷ್ಟು ಒಂದು ಸಾವಿರ ಯುಗಗಳ ನಂತರ ಒಂದು ಸಾವಿರ ಯುಗ ತಗೊಂತು ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಗಂಗಾ ನದಿಗೆ ಹ್ಮ್ ಗಂಗಾಜಲವು ಈ ವಿಶ್ವದಲ್ಲಿ ಅತಿ ಎತ್ತರವಾದ ಲೋಕವಾದ ಧ್ರುವಲೋಕದ ಮೇಲೆ ಇಳಿತು ಆದ್ದರಿಂದ ವಿದ್ವಾಂಸರಾದ ಎಲ್ಲಾ ಋಷಿಗಳು ಧೂಮ್ ಧ್ರುವಲೋಕವನ್ನು ವಿಷ್ಣು ಪಾದವೆಂದು ಸಾರುತ್ತಾರೆ ಯಾಕೆಂದ್ರೆ ವಿಷ್ಣು ಇಲ್ಲೇ ಇರೋದು ಶಿವಕಶಾಯಿ ವಿಷ್ಣು ಹ್ಮ್ ಓಕೆ ಧ್ರುವ ಮಹಾರಾಜನು ಉತ್ತಾನ ಪಾದ ಮಹಾರಾಜನ ಮಗನು ಭಕ್ತಿ ಸೇವೆ ಆಚರಣೆಯಲ್ಲಿ ಅವನು ದೃಢ ನಿರ್ಧಾರ ಹೊಂದಿದ್ದನು ಆದ್ದರಿಂದ ಅವನು ಪರಮಪ್ರಭುವಿನ ಅತ್ಯುನ್ನತ ಶ್ರೇಷ್ಠ ಭಕ್ತನೆಂದು ಪ್ರಸಿದ್ಧನಾಗಿದ್ದಾನೆ ಗಂಗಯ ಪವಿತ್ರ ಜಲವು ಪ್ರಭು ವಿಷ್ಣುವಿನ ಪಾದಕಮಲಗಳನ್ನು ತೊಳೆಯು ತೊಳೆಯುವುದರಿ ತೊಳೆಯುವುದೆಂದು ಅವನು ತಿಳಿದನು ಇಂದಿಗೂ ಅವನು ತನ್ನ ಲೋಕದಲ್ಲಿಯೇ ಇರುತ್ತಾ ಆ ಜಲವನ್ನು ಭಕ್ತಿಯಿಂದ ತನ್ನ ಶಿರದ ಮೇಲೆ ಸ್ವೀಕರಿಸುತ್ತಾನೆ ಅವನು ಹೃದಯಾಂತರಾಳದಲ್ಲಿ ಬಹು ಭಕ್ತಿಯಿಂದ ಸತತವಾಗಿ ಕೃಷ್ಣ ಚಿಂತನೆ ಮಾಡುತ್ತಾನೆ ಅದರಿಂದಾಗಿ ಅವನು ಆನಂದೋದ್ರೇಕಗೊಳ್ಳುತ್ತಾನೆ ಅವನು ಅರೆ ಮುಚ್ಚಿದ ಕಣ್ಣುಗಳಿಂದ ಆನಂದ ಬಾಷ್ಪವು ಹರಿಯುತ್ತ ಅವನ ಅರೆ ಮುಚ್ಚಿದ ಕಣ್ಣುಗಳಿಂದ ಆನಂದ ಬಾಷ್ಪವು ಹರಿಯುತ್ತದೆ ಮತ್ತು ಅವನ ದೇಹವಿಡೀ ರೋಮಾಂಚನಗೊಳ್ಳುತ್ತದೆ ಸೊ ಧ್ರುವಲೋಕದಲ್ಲಿ ಧ್ರುವ ಮಹಾರಾಜ ಇದ್ದಾನೆ ಆ ಗಂಗಾ ನದಿ ಬರುತ್ತೆ ಅವನ ಲೋಕದ ಮೇಲೆ ಬಿಡುತ್ತೆ ಸೊ ಅವನು ಅದನ್ನ ಆರಾಧಿಸ್ತಾ ಇದ್ದಾನೆ ಸಪ್ತ ಮಹಾ ಋಷಿಗಳ ಋಷಿಗಳು ಆ ಧ್ರುವ ಲೋಕದ ಕೆಳಗಿನ ಲೋಕದಲ್ಲಿ ವಾಸಿಸುತ್ತಾರೆ ಇಲ್ಲಿ ಆ ಒಂದೊಂದಕ್ಕೆ ಒಂದೊಂದು ಪಿಕ್ಚರ್ ತೋರಿಸ್ತಾ ಇರಬೇಕು ಓಕೆ ಇಲ್ಲಿ ಸಪ್ತ ಋಷಿಗಳ ಓಕೆ ಇನ್ನೊಂದಿದೆ ಹ್ಮ್ ಇಲ್ಲಿ ಧ್ರುವಲೋಕದ ಇದು ಧ್ರುವಲೋಕ ವೈಟ್ ಧ್ರುವಲೋಕದ ಕೆಳಗಡೆ ಇಲ್ಲಿ ಸಪ್ತ ಋಷಿಗಳ ಲೋಕ ಗಂಗಾಜಲದ ಪ್ರಭಾವವನ್ನು ಚೆನ್ನಾಗಿ ತಿಳಿದ ಅವರು ಇಂದಿಗೂ ಗಂಗಾಜಲವನ್ನು ತಮ್ಮ ತಲೆಯ ಜಟೆಗಳ ಮೇಲೆ ಧರಿಸು ಧರಿಸುತ್ತಾರೆ ಅವರು ಇದೇ ಅಂತಿಮವಾದ ಸಂಪತ್ತು ಸಕಲ ತಪಸ್ಸುಗಳ ಸಿದ್ಧಿ ಮತ್ತು ದಿವ್ಯ ಜೀವನದ ಆಚರಣೆಯ ಉತ್ತಮ ಮಾರ್ಗವೆಂದು ತೀರ್ಮಾನಿಸಿದ್ದಾರೆ ಅವರು ದೇವೋತ್ತಮ ಪರಮ ಪುರುಷನ ತಡೆಯಲ್ಲ ಇಲ್ಲದ ಭಕ್ತಿ ಸೇವೆಯನ್ನು ಹೊಂದಿದ್ದಾರೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಪ್ರಕ್ರಿಯೆಗಳನ್ನು ಉಪೇಕ್ಷಿಸುತ್ತಾರೆ ಭಗವಂತನ ಅಸ್ತಿತ್ವದಲ್ಲಿ ಲೀನವಾಗುವುದನ್ನು ಶ್ರೇಷ್ಠ ಶ್ರೇಷ್ಠತಮ ಸತ್ಯವೆಂದು ಜ್ಞಾನಿಗಳು ಜ್ಞಾನಿಗಳು ಹೇಗೆ ತಿಳಿಯುವರೋ ಹಾಗೆಯೇ ಈ ಏಳು ಉನ್ನತ ವ್ಯಕ್ತಿಗಳು ಭಕ್ತಿ ಸೇವೆಯನ್ನು ತಮ್ಮ ಜೀವನದ ಸ್ಥಿತಿ ಎಂದು ಸ್ವೀಕರಿಸಿದ್ದಾರೆ ಹ್ಮ್ ಸಪ್ತ ಋಷಿಗಳು ಗಂಗಾಜಲವು ಧ್ರುವಲೋಕದ ಹತ್ತಿರದ ಗ್ರಹವನ್ನು ಶುದ್ಧಿಗಳಿ ಶುದ್ಧಿಗೊಳಿಸ ಶುದ್ಧಿಗೊಳಿಸಿತು ಅನಂತರ ಅದು ದೇವತೆಗಳ ಅಂತರಿಕ್ಷ ಮಾರ್ಗದ ಮೂಲಕ ಕೋಟಿ ಕೋಟಿ ಸ್ವರ್ಗೀಯ ವಾಯು ನೌಕೆಗಳಲ್ಲಿ ಸಾಗುತ್ತದೆ ನೋಡಿ ಧ್ರುವಲೋಕಕ್ಕೆ ಬೀಳ್ತು ಬಿತ್ತು ನೀರು ಮೇಲಿಂದ ಗಂಗಾ ನದಿ ಆಮೇಲೆ ಅಲ್ಲಿಂದ ಇಲ್ಲಿಗೆ ಸಾಗಿಸ್ಬೇಕಲ್ಲ ಮೇರು ಪರ್ವತ ತನಕ ಬರ್ಬೇಕು ಮೇರು ಪರ್ವತ ತನಕ ಬರ್ಬೇಕು ಮೇರು ಪರ್ವತದ ತಲೆಯ ಮೇಲೆ ಬೀಳ್ಬೇಕು ನೀರು ಅದನ್ನ ಇಲ್ಲಿಂದ ಇಲ್ಲಿಗೆ ಆಗಲ್ಲ ಯಾಕಂದ್ರೆ ಬಿದ್ರೆ ಪೂರ್ತಿ ಈ ಭೂಮ ಭೂಮಿ ಕೊಚ್ಕೊಂಡ್ ಹೊಟ್ಟೋಗ್ಬಿಡತ್ತೆ ಆ ರಭಸಕ್ಕೆ ಅದಕ್ಕೆ ಏನ್ ಮಾಡ್ತಾ ಇದಾರೆ ಇಲ್ಲಿ ಇಲ್ಲಿಂದ ವಾಯು ನೌಕೆಗಳು ಏರ್ ಏರ್ಶಿಪ್ ಏರ್ ಅಲ್ಲಿ ನೀರನ್ನ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಸಾಗಿಸ್ತಾ ಇದಾರೆ ಹ್ಮ್ ಅಂತಿಮವಾಗಿ ಅದು ಮೇರು ಪರ್ವತದ ತುದಿಯಲ್ಲಿರುವ ಬ್ರಹ್ಮದೇವನ ಧಾಮವನ್ನು ತಲುಪುತ್ತದೆ ಬ್ರಹ್ಮಪುರಿ ಇಲ್ಲಿ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬರ್ತಾರೆ ನೀರನ್ನ ಬರ್ತಾರೆ ಮೇರು ಪರ್ವತದ ಮೇಲೆ ಗಂಗೆಯು ನಾಲ್ಕು ಶಾಖೆಗಳಾಗಿ ವಿಭಜಿತವಾಗುತ್ತದೆ ಪ್ರತಿಯೊಂದು ಭಿನ್ನ ದಿಶೆಯಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ರಭಸವಾಗಿ ಹರಿಯುತ್ತಾಳೆ ಈ ಶಾಖೆಗಳು ಸೀತಾ ಅಲಕ ಅಲಕನಂದ ಚಕ್ಷು ಮತ್ತು ಭದ್ರಾ ಎಂಬ ಹೆಸರುಗಳಿಂದ ಪ್ರಸಿದ್ಧವಾಗಿ ಸಮುದ್ರದತ್ತ ಪ್ರವಹಿಸುತ್ತವೆ ಸೀತಾ ಎಂದು ಪ್ರಸಿದ್ಧವಾದ ಗಂಗೆಯ ಶಾಖೆಯು ಮೇರು ಪರ್ವತದ ಮೇಲಿರುವ ಬ್ರಹ್ಮಪುರಿಯ ಮೂಲಕ ಹರಿಯುತ್ತದೆ ಅಲ್ಲಿಂದ ಅದು ಸರಿಸುಮಾರು ಮೇರು ಪರ್ವತದಷ್ಟೇ ಎತ್ತರವಾದ ಹತ್ತಿರದ ಕೇಸರಾಚಲ ಪರ್ವತಗಳ ಶಿಖರಗಳತ್ತ ಇಳಿಯುತ್ತದೆ ಈ ಪರ್ವತಗಳು ಮೇರು ಪರ್ವತದ ಸುತ್ತಲೂ ಕೋಶಗಳ ಗುಚ್ಛಗಳಂತಿವೆ ಕೇಸರಾಚಲ ಪರ್ವತಗಳಿಂದ ಗಂಗೆಯು ಗಂಧಮಾದನ ಪರ್ವತದ ಶಿಖರಕ್ಕೆ ಧುಮುಕುತ್ತದೆ ಮತ್ತು ಅನಂತರ ಭದ್ರಾಶ್ ಭದ್ರಾಶ್ವ ವರ್ಷದ ಭೂಮಿಯಲ್ಲಿ ಹರಿಯುತ್ತದೆ ಹ್ಮ್ ಹ್ಮ್ ಸೊ ಮೇಲು ಪರ್ವತದ ಮೇಲೆ ಬಿದ್ದು ಅದು ಈ ಕಡೆ ಹರಿಯುತ್ತೆ ಯಾವುದು ಸೀತ ಸೀತಾ ಅನ್ನೋದು ಇಲ್ಲಿಂದ ಕೆಳಗಡೆ ದುಮ್ಕುತ್ತೆ ಇಲ್ಲಿಂದ ಭದ್ರಾಶ್ವ ವರ್ಷ ಹ್ಮ್ ಹ್ಮ್ಚಿಮ ಹಾ ಪಶ್ಚಿಮ ಪಶ್ಚಿಮದಲ್ಲಿ ಲವಣ ಸಾಗರವನ್ನು ತಲುಪುತ್ತದೆ ಈ ಕಡೆ ಹೋಗುತ್ತೆ ಭದ್ರಾಶ್ವ ವರ್ಷ ಆಮೇಲೆ ಚಕ್ಷುವೆಂದವೆಂದು ಪ್ರಸಿದ್ಧವಾದ ಗಂಗೆಯ ಶಾಖೆಯು ಮಾಲ್ಯವಾನ್ ಪರ್ವತದ ಶಿಖರದ ಮೇಲೆ ಧುಮುಕುತ್ತದೆ ಅಲ್ಲಿಂದ ಕೇತುಮಾಲ ಈ ಕಡೆ ಹೋಗುತ್ತೆ ಮಾಲ್ಯವಾನ್ ಇದು ಎಡಗಡೆ ಹೋಗುತ್ತೆ ಹ್ಮ್ ಪೂರ್ವ ಪಶ್ಚಿಮದಲ್ಲಿ ಪೂರ್ವದಲ್ಲಿ ಇರಬೇಕು ತಪ್ಪಿದೆ ನಿಮಿಷ ಎಂಟನೇ ಶ್ಲೋಕ ಓ ಇದೇನಿದು ಭದ್ರಾ ಹ್ಮ್ ಪಶ್ಚಿಮ ಇದು ಪೂ ಅದು ಪಶ್ಚಿಮ ಅಂತಾನೆ ಇದೆಯಾ ಇಲ್ಲ ಇದು ಪೂರ್ವ ಇರ್ಬೇಕಿತ್ತು ತಪ್ಪಿದೆ ಓಕೆ ನೀವು ಈ ಕಡೆ ಕೇತುಮಾಲ ವರ್ಷದ ಕಡೆ ಹರಿತಾ ಇದೆ ಆ ಅದರಂತೆ ಅಲಕಾನಂದ ಅಲಕಾನಂದ ಎಂದು ಪ್ರಸಿದ್ಧವಾದ ಗಂಗೆಯ ಶಾಖೆಯು ಬ್ರಹ್ಮಪುರಿಯ ದಕ್ಷಿಣ ಭಾಗದಿಂದ ಹರಿಯುತ್ತದೆ ನಾನಾ ಭೂಮಿಗಳಲ್ಲಿ ಪರ್ವತಗಳ ಶಿಖರ ಮೇಲೆ ಹರಿದು ಅದು ಹೇಮಕೂಟ ಆ ಮತ್ತು ಹಿಮಕೂಟ ಪರ್ವತ ಶಿಖರಗಳ ಮೇಲೆ ತೀವ್ರ ರಭಸ್ಯದಿಂದ ತುಮುಕುತ್ತದೆ ಈ ಕಡೆ ಹೇಮಕೂಟ ಮತ್ತೆ ಹಿಮಾಲಯ ಹ್ಮ್ ಆ ಆ ಪರ್ವತಗಳ ಮೇಲೆ ತುಂಬಿ ಹರಿದ ನಂತರ ಗಂಗೆಯು ಭರತ ವರ್ಷವೆಂಬ ಎಂದು ಪ್ರಸಿದ್ಧವಾದ ಭೂಭಾಗದ ಮೇಲೆ ಧುಮುಕುತ್ತದೆ ಮತ್ತು ಅದನ್ನು ಕೂಡ ತುಂಬಿ ಹ ಹರಿಯುತ್ತದೆ ಆಮೇಲೆ ಗಂಗೆಯು ದಕ್ಷಿಣದಲ್ಲಿ ಲವಣ ಸರ್ವ ಸಮುದ್ರಕ್ಕೆ ಪ್ರವಹಿಸುತ್ತದೆ ಈ ನದಿಯಲ್ಲಿ ಸ್ನಾನ ಮಾಡಲು ಬರುವ ವ್ಯಕ್ತಿಗಳು ಭಾಗ್ಯಶಾಲಿಗಳಾಗಿದ್ದಾರೆ ಅವರು ಪ್ರತಿ ಹೆಜ್ಜೆಗೂ ರಾಜಸೂಯ ಮತ್ತು ಅಶ್ವಮೇಧ ಯಜ್ಞಗಳಂತಹ ಮಹಾಯಜ್ಞಗಳ ಆಚರಣೆಯ ಫಲಗಳನ್ನು ಪಡೆಯುವುದು ಅತಿ ಕಷ್ಟವೇನೂ ಅಲ್ಲ ನಾವು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪರ ಫಲ ದೊಡ್ಡದು ಮತ್ತು ಚಿಕ್ಕದಾದ ಅನೇಕ ಇತರ ನದಿಗಳು ಮೇರು ಪರ್ವತದ ತುದಿಯಿಂದ ಹರಿಯುತ್ತವೆ ಈ ನದಿಗಳು ಪರ್ವತದ ಪ್ರತಿಯೊಂದ್ ಪುತ್ರಿಯಂ ಪುತ್ರಿಯರಂತಿವೆ ಮತ್ತು ಅವು ನೂರಾರು ಶಾಖೆಗಳಲ್ಲಿ ವಿವಿಧ ಭೂಭಾಗಗಳಲ್ಲಿ ಹರಿಯುತ್ತವೆ ಒಂಬತ್ತು ವರ್ಷಗಳಲ್ಲಿ ಭರತ ವರ್ಷವೆಂದು ಪ್ರಸಿದ್ಧವಾದ ಭೂಭಾಗವನ್ನು ಕರ್ಮಕ್ಷೇತ್ರವೆಂದು ತಿಳಿಯಲಾಗಿದೆ ಉಳಿದ ಎಂಟು ವರ್ಷಗಳು ಅತಿ ಉನ್ನತ ಗೇರಿದ ಉನ್ನತಿಗೇರಿದ ಪುಣ್ಯವಂತ ವ್ಯಕ್ತಿಗಳಿಗೆ ಉದ್ದೇಶಿತವಾಗಿವೆ ಎಂದು ಪಂಡಿತರಾದ ವಿದ್ವಾಂಸರು ಮತ್ತು ಸತ್ಪುರುಷರು ಸಾರುತ್ತಾರೆ ಸ್ವರ್ಗ ಲೋಕಗಳಿಂದ ಹಿಂದಿರುಗಿದ ನಂತರ ಅವರು ಉಳಿದಿರುವ ಪುಣ್ಯ ಕರ್ಮಗಳ ಫಲಗಳನ್ನು ಈ ಎಂಟು ಭೂಲೋಕದ ವರ್ಷಗಳಲ್ಲಿ ಅನುಭವಿಸುತ್ತಾರೆ ಇದಕ್ಕೆ ಭೂ ಸ್ವರ್ಗ ಅಂತಾರೆ ಭಾರತ ವರ್ಷ ಬಿಟ್ಟು ಮಿಕ್ಕಿದ್ದು ಎಂಟು ವರ್ಷಗಳು ಆ ಭಾರತ ವರ್ಷ ಒಂದೇ ಕರ್ಮಭೂಮಿ ಇನ್ ಮಿಕ್ಕಿದ್ದು ಎಂಟು ವರ್ಷಗಳು ಯಾರು ಸ್ವರ್ಗ ಪ್ರಾಪ್ತಿ ಮಾಡ್ತಾರೋ ಸ್ವರ್ಗ ಪ್ರಾಪ್ತಿಯಲ್ಲಿ ಮಾಡಿ ಅವರು ಅಲ್ಲಿ ತಮ್ಮ ಪುಣ್ಯವನ್ನ ಕ್ಷೀಣಿಸ್ತಾರೆ ಉಳಿದಿರೋ ಕ್ಷಿ ಇನ್ನೊಂದ್ ಸ್ವಲ್ಪ ಉಳಿದಿದೆ ಪುಣ್ಯ ಅವಾಗ ಅವರು ಸ್ವರ್ಗದಿಂದ ಕೆಳಗಡೆ ಇಳಿದು ಈ ಭೂಪ್ರದೇಶದಲ್ಲಿ ಈ ಭೂ ಸ್ವರ್ಗ ಇದು ಈ ಭೂ ಸ್ವರ್ಗದಲ್ಲಿ ಅವರು ಆ ಆನಂದವನ್ನ ಅನುಭವಿಸ್ತಾರೆ ಈ ಎಂಟು ವರ್ಷಗಳಲ್ಲಿ ಅಥವಾ ಭೂಭಾಗಗಳಲ್ಲಿ ಭೂಮಿಯ ಲೆಕ್ಕಾಚಾರಗಳ ಪ್ರಕಾರ ಜೀವಿಗಳು ಹತ್ತು ಸಾವಿರ ವರ್ಷಗಳು ಜೀವಿಸುತ್ತಾರೆ ಸೊ ಇಲ್ಲೆಲ್ಲ ಭಾರತ ವರ್ಷದಲ್ಲಿ ನೂರು ವರ್ಷ ಇದ್ರೆ ಅಲ್ಲಿ ಹತ್ತು ಸಾವಿರ ಎಲ್ಲಾ ನಿವಾಸಿಗಳು ಬಹುಮಟ್ಟಿಗೆ ದೇವತೆಗಳಂತೆ ಇರುತ್ತಾರೆ ಅವರು ಹತ್ತು ಸಾವಿರ ಆನೆಗಳ ದೈಹಿಕ ಬಲವನ್ನು ಹೊಂದಿರುತ್ತಾರೆ ನಿಜವಾಗಿಯೂ ಅವರ ದೇಹಗಳು ವಜ್ರಶಿಲೆಯಷ್ಟು ಗಟ್ಟಿಯಾಗಿರುತ್ತದೆ ಅವರ ಬದುಕಿನ ಯೌವನದ ಅವಧಿಯು ಬಹು ಸೊಗಸಾಗಿರುತ್ತದೆ ಪುರುಷರು ಮತ್ತು ಸ್ತ್ರೀಯರಿಬ್ಬರು ಬಹು ದೀರ್ಘಕಾಲ ಲೈಂಗಿಕ ಭೋಗವನ್ನು ಬಹು ಸಂತೋಷದಿಂದ ಅನುಭವಿಸುತ್ತಾರೆ ಇಂದ್ರಿಯ ಸುಖದ ಹಲವು ಪರ್ವತ್ ವರ್ಷಗಳ ನಂತರ ಆ ಆಯುಷ್ಯ ವರ್ಷ ಆಯುಷ್ಯ ಒಂದು ವರ್ಷ ಉಳಿದಿರುವಾಗ ಪತ್ನಿಯು ಗರ್ಭಿಣಿ ಆಗುತ್ತಾಳೆ ಒಂದು ವರ್ಷ ಉಳಿದಿರುವಾಗ ಆಯಸ್ಸು ಹತ್ತು ಸಾವಿರ ವರ್ಷಗಳಲ್ಲಿ ತೊಂಬತ್ ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಗಳು ಮಕ್ಕಳಿಲ್ಲ ಹ್ಮ್ ಒಂದು ವರ್ಷ ಉಳಿದಿರುವಾಗ ಪತ್ನಿಯು ಗರ್ಭಿಣಿ ಆಗುತ್ತಾಳೆ ಹೀಗೆ ಆ ಸ್ವರ್ಗೀಯ ಪ್ರಾಂತ್ಯಗಳ ನಿವಾಸಿಗಳ ಸುಖದ ಪ್ರಮಾಣವು ತ್ರೇತಾ ಯುಗದಲ್ಲಿ ಬದುಕಿದ್ದ ಜೀವಿಗಳ ಹಾಗೆ ಸಮಾನವಾಗಿತ್ತು ಅಂದ್ರೆ ಮಕ್ಕಳಿಲ್ಲೇ ಆರಾಮಾಗಿದ್ದಾರೆ ಅಂತ ಹ್ಮ್ ಆ ಪ್ರತಿಯೊಂದು ಭೂಭಾಗದಲ್ಲಿಯೂ ಋತುಮಾನಕ್ಕನುಗುಣವಾಗಿ ಹೂವುಗಳು ಮತ್ತು ಹಣ್ಣುಗಳಿಂದ ತುಂಬಿದ ಅನೇಕ ತೋಟಗಳಿವೆ ಮತ್ತು ಅಲ್ಲಿ ಸುಂದರವಾಗಿ ಅಲಂಕೃತವಾದ ಆಶ್ರಮಗಳು ಸಹ ಇವೆ ಆ ಭೂಮಿಗಳ ಗಡಿಯನ್ನು ಗುರುತಿಸುವ ಮಹಾಪರ್ವತಗಳ ನಡುವೆ ಹೊಸದಾಗಿ ಬೆಳೆದ ಕಮಲ ಪುಷ್ಪಗಳಿಂದ ತುಂಬಿದ ಸ್ವಚ್ಛ ಜಲದ ಅಪರಿಮಿತ ಸರೋವರಗಳಿವೆ ಹಂಸಗಳು ಬಾತುಕೋಳಿಗಳು ನೀರು ಕೋಳಿಗಳು ಮತ್ತು ಕೊಕ್ಕರೆಗಳಂತಹ ಜಲ ಚರ ಪಕ್ಷಿಗಳು ಕಮಲ ಪುಷ್ಪಗಳ ಸುಗಂಧಿದ ಸುಗಂಧದಿಂದ ಬಹುವಾಗಿ ಉದ್ರೇಕಗೊಳ್ಳುತ್ತವೆ ಮಧುಕರಗಳ ಹೆಜ್ಜೆನುಗಳು ಇಂಪಾದ ಧ್ವನಿಯು ಗಾಳಿಯಲ್ಲಿ ವ್ಯಾಪಿಸುತ್ತದೆ ದೇವತೆಗಳ ಮುಖ್ಯ ನಾಯಕರು ಈ ಭೂಮಿಯ ನಿವಾಸಿಗಳಾಗಿದ್ದಾರೆ ತಮ್ಮ ತಮ್ಮ ನೇ ಸೇವಕರಿಂದ ಸದಾ ಸೇವಿತರಾಗಿ ಅವರು ಸರೋವರಗಳ ಪಕ್ಕದಲ್ಲಿರುವ ತೋಟಗಳಲ್ಲಿ ಬದುಕನ್ನು ಅನುಭವಿಸುತ್ತಾರೆ ಆಹ್ಲಾದಕರ ಸನ್ನಿವೇಶಗಳಲ್ಲಿ ದೇವತೆಗಳ ಪತ್ನಿಯರು ಗಂಡಂದಿರತ್ತ ಕ್ರೀಡಿಸುವಂತೆ ಮಂದಹಾಸ ಬೀರುತ್ತಾರೆ ಮತ್ತು ಭೋಗೇಚ್ಛೆಯೊಂದಿಗೆ ಅವರನ್ನು ನೋಡುತ್ತಾರೆ ಎಲ್ಲಾ ದೇವತೆಗಳಿಗೂ ಮತ್ತು ಅವರ ಪತ್ನಿಯರಿಗೂ ಅವರ ಸೇವಕರು ನಿರಂತರವಾಗಿ ಶ್ರೀಗಂಧ ಮತ್ತು ಪುಷ್ಪ ಮಾಲಿಕೆಗಳನ್ನು ವಿರುದ್ಧ ಲಿಂಗಗಳ ಚಟುವಟಿಕೆಗಳಿಂದ ಆಕರ್ಷಿತರಾಗಿ ಸುಖಿಸುತ್ತಾರೆ ನಾರಾಯಣನೆಂದು ಪ್ರಸಿದ್ಧನಾದ ದೇವೋತ್ತಮ ಪರಂ ಪುರುಷನು ಈ ಒಂಬತ್ತು ಭೂಭಾಗಗಳಲ್ಲಿ ಪ್ರತಿಯೊಂದರಲ್ಲೂ ತನ್ನ ಭಕ್ತರನ್ನು ಅನುಗ್ರಹಿಸಲು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ತನ್ನ ನಾಲ್ಕು ಭಾಗಗಳ ತತ್ವಗಳಲ್ಲಿ ಸ್ವಯಂ ವಿಸ್ತರಿಸುತ್ತಾನೆ ಈ ರೀತಿಯಲ್ಲಿ ತನ್ನ ಭಕ್ತರ ಸಮೀಪದಲ್ಲಿ ಅವರ ಸೇವೆಯನ್ನು ಸ್ವೀಕರಿಸಲು ಅವನು ಇರುತ್ತಾನೆ ಚುಕುಮುನಿಗಳು ಹೇಳಿದರು ಇಲಾವ್ರತ ವರ್ಷವೆಂಬ ಪ್ರಸಿದ್ಧವಾದ ಭೂಭಾಗದಲ್ಲಿ ಮಹಾಬಲಿಷ್ಠ ದೇವತೆಯಾದ ಶಿವನೊಬ್ಬನೇ ಪುರುಷ ವ್ಯಕ್ತಿಯಾಗಿದ್ದಾನೆ ಇಲಾವ್ರತ ವರ್ಷದಲ್ಲಿ ಬಹಾ ಶಿವ ಒಬ್ಬನೇ ಪುರುಷ ಯಾವ ಮನುಷ್ಯನು ಆ ಭೂಮಿಗೆ ಪ್ರವೇಶಿಸುವುದನ್ನು ಶಿವ ಶಿವನ ಪತ್ನಿ ದುರ್ಗಾದೇವಿಯು ಇಷ್ಟಪಡುವುದಿಲ್ಲ ಯಾವನಾದರೂ ಮೂರ್ಖ ಮನುಷ್ಯನು ಆ ಸಾಹಸ ಮಾಡಿದರೆ ಕೂಡಲೇ ಅವ ಅವನು ಅವಳು ಅವನನ್ನು ಸ್ತ್ರೀಯಾಗಿ ಪರಿವರ್ತಿಸುತ್ತಾಳೆ ನಾನು ಇದನ್ನು ಮುಂದೆ ಒಂಬತ್ತನೇ ಸ್ಕಂದದಲ್ಲಿ ವಿವರಿಸುತ್ತೇನೆ ಇಳಾವೃತ ವರ್ಷದಲ್ಲಿ ಶಿವನನ್ನು ಸೇವಿಸುವ ದುರ್ಗಾದೇವಿಯ ದಶ ದಶತ ಕೋಟಿ ದಾಸಿಯರಿಂದ ಅವನು ಸದಾ ಸುತ್ತುವರೆದಿರುತ್ತಾನೆ ದಶ ಶತಕೋಟಿ ಪರಮಪ್ರಭುವಿನ ನಾಲ್ಕು ಭಾಗ ವಿಸ್ತರಣೆಯು ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಮತ್ತು ಸಂಕರ್ಷಣರನ್ನು ಒಳಗೊಂಡಿದೆ ನಾಲ್ಕನೆಯ ಸಂಕರ್ಷಣನ ವಿಸ್ತರಣೆಯು ನಿಶ್ಚಯವಾಗಿಯೂ ದಿವ್ಯವಾದುದಾಗಿದೆ ಆದರೆ ಆದರೆ ನಾಶ ಮಾಡುವ ಅವನ ಕಾರ್ಯಗಳು ಭೌತಿಕ ಜಗತ್ತಿನಲ್ಲಿ ತಮೋಗುಣದಲ್ಲಿರುವುದರಿಂದ ಭಗವಂತನ ತಮೋಗುಣ ರೂಪವೆಂದು ತಾಮಸಿ ಎಂದು ಅವನು ಪ್ರಸಿದ್ಧವಾಗಿದ್ದಾನೆ ಸಂಕರ್ಷಣನೆ ತನ್ನ ಅಸ್ತಿತ್ವದ ಮೂಲ ಕಾರಣನೆಂದು ಶಿವನು ತಿಳಿದಿದ್ದಾನೆ ಹೀಗೆ ಮುಂದೆ ಹೇಳಿರುವ ಮಂತ್ರಗಳ ಜಪದಿಂದ ಶಿವನು ಯಾವಾಗಲೂ ಸಮಾಧಿಯಲ್ಲಿ ಸಂಕರ್ಷಣನ್ನು ಧ್ಯಾನಿಸುತ್ತಾನೆ ಸೊ ಈ ಇಲಾವೃತ ವರ್ಷದಲ್ಲಿ ಹ್ಮ್ ಇಲಾವೃತ ವರ್ಷದಲ್ಲಿ ಸಂಕರ್ಷಣ ಶಿವ ಶಿವ ಭಕ್ತ ಹೇಗೆ ಧ್ಯಾನಿಸುತ್ತಾನೆ ಓಕೆ ಮಂತ್ರವನ್ನು ಓದ್ತೀನಿ ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವ ಗುಣ ಸಂ ಸಂಖ್ಯಾನ ಯಾ ಸಂಖ್ಯಾನಯಾನಂತಾಯ ವ್ಯಕ್ತಾಯ ನಮ ಇತಿ ಮಂತ್ರ ಅತ್ಯಂತ ಶಕ್ತಿ ಸಂಪನ್ನಾದ ಶಿವನು ಹೇಳುತ್ತಾನೆ ಹೇ ದೇವೋತ್ತಮ ಪರಮ ಪುರುಷನೇ ಶ್ರೀ ಸಂಕರ್ಷಣನಂತೆ ವಿಸ್ತರಿಸಿರುವ ನಿನಗೆ ನಾನು ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ನೀನು ಸಕಲ ದಿವ್ಯಗುಣಗಳ ನಿಧಿಯಾಗಿದ್ದೀಯೇ ನೀನು ಅನಂತವಾಗಿದ್ದರೂ ಭಕ್ತರಲ್ಲದವರಿಗೆ ನೀನು ಅವ್ಯಕ್ತನಾಗಿದ್ದೀಯೆ ಹೇ ನನ್ನ ಪ್ರಭುವೆ ನೀನು ಸಕಲ ಐಶ್ವರ್ಯಗಳ ನಿಧಿಯಾದ ದೇವತಮ ಪರಂ ಪುರುಷನೇ ಆಗಿರುವುದರಿಂದ ಏಕೈಕ ಆರಾಧ್ಯ ಪುರುಷನಾಗಿದ್ದೀಯೇ ವಿವಿಧ ರೂಪಗಳಲ್ಲಿ ಸ್ವತಃ ಪ್ರಕಟವಾಗಿ ನೀನು ತೃಪ್ತಿಪಡಿಸುವ ನಿನ್ನ ಎಲ್ಲಾ ಭಕ್ತರಿಗೆ ನಿನ್ನ ಸುರಕ್ಷಿತವಾದ ಪಾದಕಮಲಗಳು ಏಕಮಾತ್ರ ರಕ್ಷಣಾ ಮೂಲವಾಗಿವೆ ಹೇ ನನ್ನ ಪ್ರಭುವೆ ಭೌತಿಕ ಅಸ್ತಿತ್ವದ ಹಿಡಿತದಿಂದ ನಿನ್ನ ಭಕ್ತರನ್ನು ನೀನು ಉದ್ಧರಿಸುತ್ತಿರುತ್ತೀಯ ಆದರೆ ನಿನ್ನ ಇಚ್ಛೆಯಿಂದಲೇ ಭಕ್ತರಲ್ಲದವರು ಭೌತಿಕ ಅಸ್ತಿತ್ವದಲ್ಲಿ ಸಿಲುಕಿರುತ್ತಾರೆ ಇಚ್ಛೆಯಿಂದಲೇ ದಯವಿಟ್ಟು ನನ್ನನ್ನು ನಿನ್ನ ಶಾಶ್ವತ ಸೇವಕನಂತೆ ಸ್ವೀಕರಿಸು ಶಿವ ಸಂಕರ್ಷಣನಿಗೆ ಅರ್ಪಿಸ್ತಾ ಇರೋ ಪ್ರಾರ್ಥನೆ ನಾವು ನಮ್ಮ ಕ್ರೋಧದ ಒತ್ತಡವನ್ನು ನಿಯಂತ್ರಿಸಲಾರೆವು ಆದ್ದರಿಂದ ನಾವು ಭೌತಿಕ ವಸ್ತುಗಳತ್ತ ದೃಷ್ಟಿ ದೃಷ್ಟಿಸಿದಾಗ ಅವುಗಳಿಗಾಗಿ ಆಕರ್ಷಣೆ ಅಥವಾ ವಿಕರ್ಷಣೆಯು ಭಾವವನ್ನು ತಪ್ಪಿಸಿಕೊಳ್ಳಲಾರೆವು ಆದರೆ ಪರಮಪ್ರಭು ಈ ರೀತಿಯಲ್ಲಿ ಎಂದೂ ಬಾಧಿತನಲ್ಲ ಅವನು ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಉದ್ದೇಶಕ್ಕಾಗಿ ಭೌತಿಕ ಜಗತ್ತಿನ ಮೇಲೆ ದೃಷ್ಟಿ ಬೀರಿದರೂ ಅವನು ಸ್ವಲ್ಪ ಮಟ್ ಬಾಧಿತನಾಗುವುದಿಲ್ಲ ಆದ್ದರಿಂದ ಇಂದ್ರಿಯಗಳ ಪ್ರಾಬಲ್ಯವನ್ನು ಜಯಿಸಲು ಅಪೇಕ್ಷಿಸುವವನು ಭಗವಂತನ ಪಾದಕಮಗಳ ಆಸರೆಯನ್ನು ಹೊಂದಬೇಕು ಆಗ ಅವನು ಜಯಶಾಲಿಯಾಗುವನು ನಮ್ಮ ಇಂದ್ರಿಯಗಳನ್ನು ನಾವು ನಿಯಂತ್ರಿಸಕ್ಕಾಗಲ್ಲ ಭಗವಂತನ ಮೇಲೆ ಅವಲಂಬಿತರಾಗಬೇಕು ಅಂತ ಇದಾರೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಅಶುದ್ಧ ದೃಷ್ಟಿಯುಳ್ಳ ವ್ಯಕ್ತಿಗಳಿಗೆ ಪರಮಪ್ರಭುವಿನ ಚಿತ್ರಗಳು ವಿವೇಚನೆ ಇಲ್ಲದೆ ಮದ್ಯಪಾನ ಮಾಡುವವನ ಕಣ್ಣುಗಳಂತೆ ತೋರುತ್ತದೆ ಹೀಗೆ ದಿಗ್ಗ್ರಮೆಗೊಂಡ ಅಂತಹ ಬುದ್ಧಿಹೀನ ವ್ಯಕ್ತಿಗಳು ಪರಮಪ್ರಭುವಿನ ಮೇಲೆ ಕೋಪಗೊಳ್ಳುತ್ತಾರೆ ಅವರ ಕ್ರೋಧ ಭಾವದ ಕಾರಣದಿಂದ ಸ್ವಯಂ ಭಗತ್ ಭಗವಂತನು ಕೋಪಗೊಂಡವನಾಗಿ ಹಾಗೂ ಬಹು ಭಯಂಕರನಾಗಿ ತೋರುತ್ತಾನೆ ಆದರೆ ಇದೊಂದು ಮಾಯೆ ಭಗವಂತನ ಪಾದ ಕಮಲಗಳ ಸ್ಪರ್ಶದಿಂದ ನಾಗಪತ್ನಿಯರು ಉದ್ರೇಕಿತರಾದಾಗ ನಾಚಿಕೆಯಿಂದಾಗಿ ಅವರಿಗೆ ಅವನ ಆರಾಧನೆಯಲ್ಲಿ ಮುಂದುವರಿಯಲು ಆಗಲಿಲ್ಲ ಆದರೆ ಭಗವಂತನು ಅವರ ಸ್ಪರ್ಶದಿಂದ ಉದ್ರೇಕಿತನಾಗಲಿಲ್ಲ ಏಕೆಂದರೆ ಅವನು ಎಲ್ಲಾ ಸಂದರ್ಭಗಳಲ್ಲಿಯೂ ಸಮಚಿತ್ತನಾಗಿರುತ್ತಾನೆ ಆದ್ದರಿಂದ ದೇವೋತ್ತಮ ಪರಮಪುರುಷನನ್ನು ಆರಾಧಿಸದೆ ಇರುವವರು ಯಾರು ಶಿವನು ಮುಂದುವರಿಸಿದನು ವಾಸ್ತವವಾಗಿ ಈ ಚಟುವಟಿಕೆಗಳೊಂದಿಗೆ ಅವನು ಯಾವ ಸಂಬಂಧವನ್ನು ಹೊಂದಿಲ್ಲ ಹಾಗಿದ್ದರೂ ಎಲ್ಲಾ ಮಹರ್ಷಿಗಳು ಭಗವಂತನನ್ನು ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಮೂಲನೆಂದು ಅಂಗೀಕರಿಸುತ್ತಾರೆ ಆದ್ದರಿಂದ ಭಗವಂತನನ್ನು ಅನಂತನೆಂದು ಕರೆಯಲಾಗಿದೆ ಭಗವಂತನು ಶೇಷನಂತೆ ತನ್ನ ಅವತಾರದಲ್ಲಿ ತನ್ನ ಹೆಡೆಗಳ ಮೇಲೆ ಸಕಲ ಬ್ರಹ್ಮಾಂಡಗಳನ್ನು ಧರಿಸಿದ್ದಾನೆ ಆದರೂ ಅವನಿಗೆ ಪ್ರತಿ ಬ್ರಹ್ಮಾಂಡವೂ ಒಂದು ಸಾಸಿವೆ ಕಾಳಿಗಿಂತ ಹೆಚ್ಚು ಭಾರವೆನಿಸುವುದಿಲ್ಲ ಆದ್ದರಿಂದ ಪರಿಪೂರ್ಣತೆಯನ್ನು ಅಪೇಕ್ಷಿಸುವ ಯಾವ ವ್ಯಕ್ತಿಯೂ ತಾನೇ ಭಗವಂತನನ್ನು ಆರಾಧಿಸುವುದಿಲ್ಲ ಎರಡು ಶ್ಲೋಕ ಇದೆ ದೇವೋತ್ತಮ ಪರಮ ಪುರುಷನಿಂದ ಬ್ರಹ್ಮ ಆವಿರ್ಭವಿಸಿದ್ದಾನೆ ಅವನ ಶರೀರವು ತತ್ವದಿಂದ ರಚಿತವಾಗಿದೆ ಅವನು ಭೌತಿಕ ಪ್ರಕೃತಿಯ ರಾಜ ರಾಜಸ ಗುಣದಿಂದ ಪ್ರಭಾವಿತನಾಗಿ ಬುದ್ಧಿಯ ನಿಧಿಯಾಗಿದ್ದಾನೆ ಬ್ರಹ್ಮನಿಂದ ಅಹಂಕಾರದ ಪ್ರತಿನಿಧಿಯಾದ ರುದ್ರನೆಂದು ಪ್ರಸಿದ್ಧವಾದ ನಾನು ಪ್ರಸಿದ್ಧನಾದ ನಾನು ಜನಿಸಿದ್ದೇನೆ ನನ್ನ ಸ್ವಶಕ್ತಿಯಿಂದ ಇತರ ಎಲ್ಲಾ ದೇವತೆಗಳನ್ನು ಪಂಚಭೂತಗಳನ್ನು ಮತ್ತು ಇಂದ್ರಿಯಗಳನ್ನು ನಾನು ಸೃಷ್ಟಿಸುತ್ತೇನೆ ಆದ್ದರಿಂದ ನಾನು ದೇವತಮ ಪರಮ ಪುರುಷನನ್ನು ಆರಾಧಿಸುತ್ತೇನೆ ಅವನು ನಿಮ್ಮೆಲ್ ನಮ್ಮೆಲ್ಲರಿಗಿಂತಲೂ ಉನ್ನತವಾದವನಾಗಿದ್ದಾನೆ ಸಕಲ ದೇವತೆಗಳು ಭೌತಿಕ ಪಂಚಭೂತಗಳು ಮತ್ತು ಇಂದ್ರಿಯಗಳೆಲ್ಲವೂ ಅವನ ನಿಯಂತ್ರಣದಲ್ಲಿವೆ ಬ್ರಹ್ಮನು ಮತ್ತು ಸ್ವತಃ ನಾನು ಸಹ ಹಗ್ಗದಿಂದ ಕಟ್ಟಿದ ಹಕ್ಕಿಗಳಂತೆ ಅವನ ಅಧೀನದಲ್ಲಿದ್ದೇವೆ ಭಗವಂತನ ಅನುಗ್ರಹದಿಂದ ಮಾತ್ರ ನಾವು ಭೌತಿಕ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳನ್ನು ಮಾಡಬಲ್ಲೆವು ಆದ್ದರಿಂದ ಪರಮ ಪುರುಷನಿಗೆ ನಾನು ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ದೇವೋತ್ತಮ ಪರಮ ಪುರುಷನ ಮಾಯಾಶಕ್ತಿಯು ಬದ್ಧಾತ್ಮರಾದ ನಮ್ಮೆಲ್ಲರನ್ನೂ ಈ ಭೌತಿಕ ಜಗತ್ತಿಗೆ ಬಂಧಿಸಿದೆ ಆದ್ದರಿಂದ ನಮ್ಮಂತಹ ವ್ಯಕ್ತಿಗಳು ಅವನ ಅನುಗ್ರಹವಿಲ್ಲದೆ ಈ ಮಾಯಾ ಶಕ್ತಿಯಿಂದ ಪಾರಾಗುವುದು ಹೇಗೆಂಬುದನ್ನು ತಿಳಿಯಲಾರೆವು ಸೃಷ್ಟಿ ಮತ್ತು ಲಯಕ್ಕೆ ಕಾರಣನಾದ ಭಗವಂತನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಹ್ಮ್ ಸೊ ಇದು ಇಲಾವೃತ ವರ್ಷ ಹ್ಮ್ ಇನ್ನು ಮುಂದಿನ ಭಾಗವನ್ನ ನಾಳೆ ಮುಂದುವರ್ಸೋಣ ಮುಂದಿನ ಭಾಗದಲ್ಲಿ ಜಂಬೂ ದ್ವೀಪದ ನಿವಾಸಿಗಳು ಪ್ರಭುವಿಗೆ ಮಾಡಿದ ಪ್ರಾರ್ಥನೆ ಓಕೆ ಇಲ್ಲಿ ನಿಲ್ಸೋಣ